ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ಹಾಗಾಗಿ ಇವತ್ತಿನ ನಮ್ಮ ಒಂದು ಪಾಠ ಏನಿದೆ? ಸತ್ಯವೇದ ಪುಸ್ತಕಗಳು ಸತ್ಯವೇದ ಪುಸ್ತಕಗಳು ಅಲ್ವಾ? ಖಂಡಿತ ನಿಮ್ಮೆಲ್ಲರಿಗೂ ಗೊತ್ತಿರುವಂತ ಒಂದು ವಿಷಯ, ಹೊಸ ವಿಷಯ ಏನೂ ಇಲ್ಲ. ಹಾಗೆ ಈ ವರ್ಷದ ಒಂದು ಆರಂಭದಲ್ಲಿ ಬೇಕಾಗಿರುವಂತ ಒಂದು ಲೆಸನ್ ಯಾವುದಪ್ಪ ಅಂತ ಹೇಳಿದ್ರೆ, ಸತ್ಯವೇದ ಪುಸ್ತಕಗಳು. ಸೊ ಸತ್ಯವೇದ ಪುಸ್ತಕಗಳು ಅಂದ್ರೆ ಯಾವ್ದ್ರ ಬಗ್ಗೆ ಇರಬಹುದು ನಿಮ್ಮ ಪ್ರಕಾರ? ಏನಾದ್ರೂ ಐಡಿಯಾ ಇದೆಯಾ? ವಾಯ್ಸ್ ಕೇಳಿಸ್ತಾ ಇದೆ ಎಲ್ರಿಗೂ? ಕೇಳ್ತಾರೆ ಬ್ರದರ್, ಇನ್ನೊಂದ್ಸತಿ ಹೇಳಿ. ಸತ್ಯವೇದ ಪುಸ್ತಕ ಅಂದ್ರೆ ಯಾವ್ದು ಇರ್ಬೋದು, ಯಾವ್ದ್ರ ವಿಷಯಗಳು ಇರ್ಬೋದು? ಅರ್ಥವಾಗಿದೆಯಾ ಕ್ಯೂಸ್? ನಾನು ಕೊಟ್ಟಿದ್ದ ಕ್ಯೂಸ್ ಅರ್ಥವಾಗಿದೆಯಾ? ನೀವ್ ಏನ್ ಓದ್ಕೊಂಬುದೀರಾ? ಏನು ಪ್ರಿಪೇರ್ ಆಗಿದ್ದೀರಾ? ಪ್ರಿಪೇರ್ ಆಗಿಲ್ವಾ? ಸರ್, ನಾನಂತೂ ಮರ್ಕೊಂಡಿದ್ದೆ ಹೌದಾ? ಸರಿ, ಓಕೆ, ಇಲ್ಲಿ ಏನು ಸಮಸ್ಯೆ ಇಲ್ಲ. ನಿಮ್ಮ ಒಂದು ವಿಷಯಗಳು ನಮ್ಗೆ ಅರ್ಥವಾಗ್ತಿದೆ, ತಂದೆ ದೇವರು ಗೊತ್ತಿದೆ. ಅದರಿಂದ ಸತ್ಯವೇದ ಪುಸ್ತಕಗಳು ಅಂದಾಗ ನಿಮ್ಗೇನೋ ಡೌಟ್ಸ್ ಇದ್ದಾಗ ಕೇಳ್ಬೇಕಾಯ್ತು. ಬಟ್ ನೀವೆಲ್ಲ ಪ್ರಿಪೇರ್ ಆಗಿದ್ರಾ? ಯಾಕಂದ್ರೆ ಇದೇನು ಹೊಸ ಟಾಪಿಕ್ ಏನಿಲ್ಲ, ಆಲ್ರೆಡಿ ನೀವು ಕಲ್ತಿರೋದೆ, ಓದಿರೋದೆ. ಔಟ್ ಸ್ಟಡಿ ಬೈಬಲ್ ಬಂದಿರುತ್ತೆ, ಇನ್ನು ಹಲವಾರು ವಿಷಯದಲ್ಲಿ ಬಂದಿರುತ್ತೆ. ಬೇಸಿಕಲಿ ಕೆಲವೊಂದು ಮುಖ್ಯವಾದ ವಿಷಯವನ್ನ ನಾವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದೀವಿ ಅಂತ ನಾವು ನೋಡೋಕೆ ಹೋಗ್ತಿದ್ವಿ. ತುಂಬಾ ಸಿಂಪಲ್ ಕ್ವೆಶ್ಚನ್ಸ್, ಓಕೆನಾ? ಸೊ ನೋಡೋಣ ಏನಿದೆ ಅಂತ. ಬೈಬಲ್ ಬಗ್ಗೆ ಕೆಲವೊಂದು ವಿಷಯ, ಕೆಲವೊಂದು ಮಾಹಿತಿ, ಅದ್ರ ಬಗ್ಗೆ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಪಡೋಣ. ಸೊ ಮುಖ್ಯವಾಗಿ ನೋಡ್ಬೇಕಾದ್ರೆ ಫಸ್ಟ್ ಕ್ವೆಶ್ಚನ್ ನಂಬರ್, ಓಕೆ, ಇಲ್ಲಿ ಸ್ವಲ್ಪ ನಿಮ್ಗೆ ಮಿಸ್ ಇದೆ ಏನಪ್ಪಾ ಅಂತ ನೋಡ್ಬೇಕಾದ್ರೆ, ಹೊಸ ಒಡಂಬಡಿಕೆಯಲ್ಲಿ ಬರುವಂತ ಒಂದು ಒಡಂಬಡಿಕೆಯ ಅಂದ್ರೆ ಪ್ರವಾದನೆಯ ಪುಸ್ತಕ ಯಾವುದು? ಹೊಸ ಒಡಂಬಡಿಕೆ ಹಳೆಯ ಅಂತ ತುಂಬಾ ಇದೆ. ನೀವು ಹೊಸ ಹೊಸ ಒಡಂಬಡಿಕೆಯಲ್ಲಿ ಬರುವಂತ ಪ್ರವಾದನೆಯ ಪುಸ್ತಕ ಯಾವುದು? ಹಳೆ ಒಡಂಬಡಿಕೆಯಲ್ಲ, ಹೊಸ ಒಡಂಬಡಿಕೆಯಲ್ಲಿ. ಹಳೆ ಒಡಂಬಡಿಕೆಯಲ್ಲಿ ಸುಮಾರು ಇದೆ. ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಪುಸ್ತಕ ಇದೆ ಪ್ರವಾದನೆ ಪುಸ್ತಕ? ಪ್ರಕಟಣೆ ಬ್ರದರ್. ಹೌದು, ಹೊಸ ಒಡಂಬಡಿಕೆಯಲ್ಲಿ ಬರುವಂತಹ ಪ್ರವಾದನೆಯ ಪುಸ್ತಕ ಪ್ರಕಟಣೆ. ವೆರಿ ಗುಡ್. ಹಳೆ ಒಡಂಬಡಿಕೆಯಲ್ಲಿ ಬರುವಂತಹ ಪ್ರಕಟಣೆ, ಅದು ಪ್ರವಾದನೆ ಪುಸ್ತಕಗಳು ಎಷ್ಟಿದೆ? 66. ಹೊಸ ಒಡಂಬಡಿಕೆಯಲ್ಲಿ 39. ಅಲ್ಲಿ ಕೂಡ 66 ಎದ್ದೇ ಇರೋ ಒಂದು ಎಸೆನ್ ಇದು ಬರ ಎರೆಮಿಯ ಗ್ರಂಥ ಯಾವ್ದು ಬರ್ತದ? ಓಕೆ, ಸೊ ಇಲ್ಲಿ ಪ್ರವಾದನೆ ಪುಸ್ತಕ ಅಂದ್ರೆ ಪ್ರವಾದಿಗಳು ಮುಂದೆ ಬರುವಂತ ವಿಷಯನ ಪ್ರವಾದನೆಯಾಗಿ ಹೇಳಿರುವಂತ, ಪ್ರವಾದನೆ ರೂಪದಲ್ಲಿ ಇರುವಂತ ಪುಸ್ತಕ. ಈಗ ಮತ್ತೇನ ಸುವಾರ್ತೆನ ಪ್ರವಾದನೆ ಅಂತ ಹೇಳಕ್ಕಾಗಲ್ಲ, ಲೂಕ ಅಂದ್ರೆ ಅಪೋಸ್ತಲ ಕೃತಿಯನ್ನ ಪ್ರವಾದನೆ ಅಂತ ಹೇಳಕ್ಕಾಗಲ್ಲ, ಪ್ರಕಟಣೆ ಪ್ರವಾದನೆ ಅಂತ ನಮ್ಗೆಲ್ರಿಗೂ ಗೊತ್ತಾಯ್ತು. ಹಾಗೆ ಹೊಸ ನೋಡಿಕೆಲ್ಲ ಇದೆ, ನಿಮ್ಗೆ ಗೊತ್ತಿದೆ ಎಷ್ಟು ಇರ್ಬೋದು. ಅಂದ್ರೆ ಈಗ ಹೇಳಿದ್ರೆ ನೀವು ಏಷ್ಯಾದಿಂದ ಹೇಳ್ಕೊಂಡ್ ಬರ್ತೀರಾ, ಏಷ್ಯಾ ರೋಮಿಯಾ ಅಂತ, ಬಟ್ ಎಷ್ಟು ಇರ್ಬೋದು ಓವರ್ಆಲ್? ಎಷ್ಟು ಪುಸ್ತಕ ಇದೆ ನ್ಯೂ ಟೆಸ್ಟ್ಮೆಂಟ್, ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ? 14. 14. ಬೇರೆ ಯಾರಾದ್ರು? ಹದಿನಾರು ಬ್ರದರ್. 16. 16 ಬ್ರದರ್. 16. ಓಕೆ, ಸೋನಷ್ಟ 16 ಅಂತಿದ್ರೆ ಬೇರೆ ಬೇರೆ ಯಾರಾದ್ರು? ಬೈಬಲ್ ನೋಡ್ಕೊಂಡು ಹೇಳಿ. ಬೈಬಲ್ ನೋಡ್ಕೊಂಡು ಹೇಳಿ.
ಬೈಬಲ್ ಬೈಬಲ್ ಇದೆಯಾ? ಬೈಬಲ್ ಮೇನ್ ಮೇನ್ ಏನಂತಾರೆ ಪುಸ್ತಕಗಳ ಬಗ್ಗೆ ಪಟ್ಟಿ ಇದೆಯಲ್ಲ, ಪಟ್ಟಿಯಲ್ಲಿ ಎಣಿಸ್ಕೊಳ್ಳಿ. ಬ್ರದರ್ 19 ಯಾವ್ದು ಯಾವ್ದಾವ್ದು ಬರುತ್ತೆ? 19 ಯಾವುದು? 19 ಯಾವ್ದಾವ್ದು ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ಸೊ ಏಷ್ಯಾದಿಂದ ನಿಮಗೆ ಮಲಾಖಿಯವರೆಗೆ 17 ಪುಸ್ತಕ ಬರುತ್ತೆ. ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ, ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಪ್ರಕಟಣೆ ಪುಸ್ತಕ ಸೇರಿಸಿದ್ರೆ 8 ಪುಸ್ತಕ ಅಲ್ಲ. ಹಾಗೆ ಒಟ್ಟಾರೆ ಪ್ರಕಟಣೆ ಅಂದ್ರೆ ಪ್ರವಾದಿಗಳಿಗೆ ಮುಂದೆ ಬರುವಂತ ವಿಷಯ ತಿಳಿಸುವಂತ ಪುಸ್ತಕ 18 ಪುಸ್ತಕಗಳು ಇರುತ್ತೆ. ಕರೆಕ್ಟಾ? ಚೆಕ್ ಮಾಡಿ ಒಂದ್ಸರಿ. ಕರೆಕ್ಟಾ? ಹ್ಮ್, ಇಲ್ಲಿವೆ, ನಿಧಾನಕ್ಕೆ ಚೆಕ್ ಮಾಡ್ಕೊಳ್ಳಿ. ಓಕೆ, ಕ್ವೆಶ್ಚನ್ ನಂಬರ್ 2. ಅಧಿಕವಾದ ಪುಸ್ತಕಗಳನ್ನು ಬರೆದ ಹಳೆ ಒಡಂಬಡಿಕೆಯ ಅರಸನು ಯಾರು? ಡೇವಿಡ್ ಬ್ರದರ್, ದಾವಿದ್ ಬ್ರದರ್, ದಾವಿದ್ ಬ್ರದರ್, ದಾವಿದ್, ಸಾಲಮೋನ್, ಸಾಲಮನ್ನು ಸಾಲಮೋನ್ ಬ್ರದರ್, ಬರೀತಾರೆ, ಸಾಲಮನ್ನು ಬರೀತಾರೆ, ದಾವಿದನ್ನು ಸಾಲಮೋನ್. ದಾವಿದ್ ಏನ್ ಬರೆದ್ರು? ಕೀರ್ತನೆ ಬರೀತಾರಲ್ಲ, ಕೀರ್ತನೆ ಬರೀತಾರೆ ಅಂದ್ರೆ ಎಲ್ಲಾ ಕೀರ್ತನೆಗಳು ಅವ್ರು ಬರೀಲ್ಲ, ಕೆಲವೊಂದು ಕೀರ್ತನೆ ಅವ್ರು ಬರೀತಾರೆ, ಇನ್ನು ಕೆಲವರು ಬೇರೆಯವ್ರು ಬರೀತಾರೆ. ಅದ್ರಲ್ಲಿ ಒಬ್ರು ಬರ್ದಿಲ್ಲ, ಅದ್ರಲ್ಲಿ ಆಶಾಪನು ಬರ್ದಿರ್ತಾರೆ, ಅದ್ರಲ್ಲಿ ಬೇರೆ ಯಾರು? ಸಾಲಮೋನ್. ಸಾಲಮನ್ ಎಷ್ಟು ಪುಸ್ತಕ ಬರೀತಾರೆ? ಅವರು ಯಾವ ಯಾವ ಪುಸ್ತಕ ಬರೀತಾರೆ? ಬೈಬಲ್ ಅಲ್ಲಿ ಯಾವ ಪುಸ್ತಕ ಇದೆ ಅವ್ರದ್ದು? ಅವ್ರದ್ದು ಜ್ಞಾನೋಕ್ತಿ ಇದೆ, ಜ್ಞಾನೋಕ್ತಿ ಇದೆ, ಮತ್ತೆ ಪ್ರಸಂಗಿ, ಪ್ರಸಂಗಿ ಐತೆ, ಪ್ರಸಂಗಿ ಪರಮಗೀತೆ. ಮೂರು ಪುಸ್ತಕ ಏನ್ ಮಾಡಿದ್ದಾರೆ ಬರೆದಿದ್ದಾರೆ ಅಲ್ವಾ? ನಮ್ಮ ಬೈಬಲ್ ಅಲ್ಲಿ ಇರುವಂತಂದ್ರೆ ಎಷ್ಟೋ ವಿಷಯ 3,000ಕ್ಕಿಂತ ಹೆಚ್ಚಾಗಿ ಜ್ಞಾನೋಕ್ತಿ ಬರೆದಿರೋ ಬೈಬಲ್ ರೆಕಾರ್ಡ್ ಇದ್ರು ಕೂಡ, ನಮ್ಮ ಬೈಬಲ್ ಇರುವಂತ ಬುಕ್ಸ್ ಅಲ್ಲಿ ತಗೊಂಡಾಗ ಮೂರು ಪುಸ್ತಕವನ್ನ ಯಾರು ಬರ್ತಿರ್ತಾರೆ? ಸಾಲಮನ್ ಬರ್ತಿದ್ದಾರೆ. ಕರೆಕ್ಟ್ ಅಲ್ವಾ? ಅಂದ್ರೆ ಸಾಲಮನ್ ಅನ್ನೋದು ಸರಿಯಾದ ಒಂದು ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್. ಚರಿತ್ರೆ, ಪ್ರವಾದನೆ, ದರ್ಶನವನ್ನು ಒಳಗೊಂಡ ಹಳೆ ಒಡಂಬಡಿಕೆ ಪುಸ್ತಕ ಯಾವುದು? ಚರಿತ್ರೆನು ಇದೆ, ಪ್ರವಾದನೆ ಇದೆ, ದರ್ಶನ ಕೂಡ ಇದೆ. ದಾನಿಯಲ್ಲಿ ಇರ್ಬೋದು, ದಾನಿ ಇರಬಹುದು, ದಾನಿಯಲ್ಲಿ ಇರಬಹುದಾ? ದಾನಿಯಲ್ಲ ಅಂತ ಕನ್ಫರ್ಮ್ ಆಗಿಲ್ಲ. ದಾನಿಯಲ್ಲನು ಕನ್ಫರ್ಮ್ ದಾನಿಯಲ್ಲ ಬ್ರದರ್, ಪ್ರಕಟಣೆ ಚರಿತ್ರೆ ಚರಿತ್ರೆ ಬರುತ್ತೆ ಅದ್ರಲ್ಲಿ, ದಾನಿಯಲ್ಲಿ. ಆದಿಕಾಂಡ, 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 ಆದಿಕಾಂಡ. ಏನ್ ಆದಿಕಾಂಡ? ನಾನು ಕೇಳ್ತಾರೆ ಚರಿತ್ರೆ ಪ್ರವಾದನೆ ದರ್ಶನ ಒಳಗೊಂಡ ಹಲವಾರು ಅಡುಗೆ ಪುಸ್ತಕ. ಚರಿತ್ರನೇ ಇರ್ಬೇಕು, ಪ್ರವಾದನೆ ಇರ್ಬೇಕು, ದರ್ಶನನೂ ಇರ್ಬೇಕು. ಅದು ಇದು ದಾನಿಯಲ್ಲ ಆಯ್ತಲ್ಲ ಬ್ರದರ್, ಯರೆಮಿಯನು ಐತೆ, ಯರೆಮಿಯನು ಐತೆ, ದರ್ಶನದಲ್ಲಿ ತೋರ್ಸಲ್ವಾ ಅವ್ರಿಗೆ. ಓಕೆ, ಅಲ್ಲಿ ಚರಿತ್ರೆ ಇದೆಯಾ ಯರೆಮಿಯದಲ್ಲಿ? ಇದೆ ಇದೆ ಬ್ರದರ್, ಇದೆ ಯರೆಮಿಯ ಬ್ರದರ್. ಬ್ರದರ್ ಮೂರು ಇರೋದು ಅಂದ್ರೆ ದಾನಿಯಲ್ ಬ್ರದರ್. ಎರಮೇದಲ್ಲಿ ಇಲ್ವಾ? ಎರೆಮೇದಲ್ಲಿ ಇದೆ ಬ್ರದರ್, ಆದ್ರೆ ದರ್ಶನ ಇದೆಯಾ ಅಂತ ಗೊತ್ತಿಲ್ಲ ಬ್ರದರ್, ಮರ್ತೋಗಿದೆ. ಬಟ್ ಇದೆ ಇದೆ ಬ್ರದರ್, ಎರೆಮಿಯಾ ಇದೆ, ಎಜಿಕೇಲ್ ಇದೆ, ಮತ್ತೆ ದಾನಿಯಲ್. ದಾನಿಯಲ್ ಪಕ್ಕಾ ಬ್ರದರ್, ದಾನಿಯಲ್ ನೋ ಡೌಟ್ ಇದೆ ಎಲ್ಲ. ದಾನಿಯಲ್ ನೋ ಡೌಟ್. ಓಕೆ, ಹೌದು ಬ್ರದರ್. ಓಕೆ, ಸೊ ಎರಮಿಯನ್ ಇರುತ್ತೆ, ಬಟ್ ಎರಮೇದಲ್ಲಿ ದರ್ಶನ ಏನ್ ಬರ್ತಾ ಇದೆ ಅಂದ್ಬಿಟ್ಟು ಅದನ್ನ ನೀವು ಕನ್ಫರ್ಮ್ ಮಾಡ್ಕೊಬೇಕು. ಎರಮೇದಲ್ಲಿ ದರ್ಶನ ಅನ್ನೋ ವಿಷಯ ಏನಿದೆ, ಪ್ರವಾದನ ವಿಷಯ ಇದೆ ಅಲ್ವಾ? ಸರಿ, ನೋಡ್ಬೇಕಾದ್ರೆ ನೀವು ಎರಮಿಯನು ಬರುತ್ತೆ, ದಾನಿಯಲ್ಲೂ ಬರುತ್ತೆ, ಬಟ್ ಕ್ಲಿಯರ್ ಆಗಿ ನೋಡ್ಬೇಕಾದ್ರೆ ದಾನಿಯಲ್ಲಿ ನಿಮ್ಗೆ ತುಂಬಾ ವಿಷಯಗಳು ಇರುತ್ತೆ ಅಲ್ವಾ? ದರ್ಶನಗಳು ತುಂಬಾ ಇದೆ. ಎರಮಿಯದಲ್ಲಿ ಕೆಲವೊಂದು ವಿಷಯ ಅಲ್ಲಿ ದರ್ಶನ ಅನ್ನುವಂತ ವಿಷಯನ ಅಲ್ಲಿ ಇದ್ ಮಾಡಿಲ್ಲ ಹೆಚ್ಚಾಗಿ ಅಲ್ವಾ? ಬಟ್ ಇಲ್ಲಿ ದಾನಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ 7ನೇ ಅಧ್ಯಾಯ ಇರ್ಬೋದು, ಮತ್ತೆ ನಿಮ್ಗೆ 6ನೇ 7ನೇ ಅಧ್ಯಾಯದಲ್ಲಿ ಬರುವಂತ ವಿಷಯಗಳು ಇರ್ಬೋದಲ್ಲ, ಅದೆಲ್ಲ ದರ್ಶನ ವಿಷಯ ತೋರಿಸ್ಕೊಡ್ತಾರೆ. ಕರೆಕ್ಟಾ?
ಅದೇ ಎರಡನೇ ಅಧ್ಯಾಯದಲ್ಲಿ ಮೊದಲನೇ ಎರಡನೇ ಮೂರ್ ನಾಲ್ಕು ಅಧ್ಯಾಯದವರೆಗೆ ಐದು ಅಧ್ಯಾಯದಲ್ಲಿ ಚರಿತ್ರೆ ಇದೆ, ಅದ ನಂತರ ದರ್ಶನ ಇದೆ, ಅದ ನಂತರ ಪ್ರವಾದನೆ ಎಲ್ಲ ಕೂಡ ಒಳಗೊಂಡಿದೆ ಅಲ್ವಾ. ಏನಿವೆ ಯೆರೆಮೀಯದಲ್ಲಿ, ಯೆಶಾಯದಲ್ಲಿ, ಎಜೆಕಿಯೇಲಲ್ಲಿ ದರ್ಶನ ಇದೆ ಅಂತ ನೀವು ಸ್ಟಡಿ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್. ಅಧಿಕವಾದ ಪುಸ್ತಕ ಬರೆದ ಎರಡು ಅಪೋಸ್ತಲರು ಯಾರು? ಬ್ರದರ್ ಪೌಲು, ಪೌಲು, ಪೌಲ ಬಂದು ಪೌಲು, ಅಪೋಸ್ತಲ ಪೌಲು ಅಂತ ಬೇರೆ, ಯೋಹಾನ, ಯೋಹಾನ, ಪೌಲು ಯೋಹಾನ. ಹೌದಾ? ಯೋಹಾನ ಏನ್ ಪುಸ್ತಕ, ಎಷ್ಟು ಪುಸ್ತಕ ಬರ್ತೇನೆ? ಪತ್ರಿಕೆ ಒಂದು, ಪತ್ರಿಕೆ ಎರಡು ಬರ್ದಿದ್ದಾರೆ. ಯೋಹಾನ ಮೂರು ಪುಸ್ತಕ ಪ್ರಕಟ ಇದೆ. ಮೂರು ಐತೆ, ಮೂರು ಯೋಹಾನ, ಮೂರು ಪುಸ್ತಕ ಐತೆ ಯೋಹಾನ ಬರ್ದಿರೋದು. ಪತ್ರಿಕೆ ಒಂದು, ಪತ್ರಿಕೆ ಎರಡು. ಒಟ್ಟು 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 ಎಷ್ಟು ಪುಸ್ತಕ ಇದೆ ಯೋಹಾನದ? ಮೂರು ಮೂರು ಬ್ರದರ್, ಮೂರು ಮೂರು ಇದೆ ಮೇಡಮ್. ಒಂದು ಜಾನ್ ಬರೆದ ಪತ್ರಿಕೆ, ಮತ್ತೆ ಒಂದು ಪತ್ರಿಕೆ, ಒಂದು ಪತ್ರಿಕೆ ಎರಡು. ಬ್ರದರ್ ಬ್ರದರ್ ಜಾನ್ ಐದಿದೆ. ಪೌಲ್ ಬ್ರದರ್, ಅಪೋಸ್ತಲ್ ಪಾಲ್ ಅಂಡ್ ಜಾನ್. ವೆರಿ ಗುಡ್, ಅಪೋಸ್ತಲ್ ಪಾಲ್ ಜಾನ್, ಸರಿಯಾದ ಉತ್ತರ. ಅಪೋಸ್ತಲ್ ಪಾಲ್ ಎಷ್ಟು ಪತ್ರಿಕೆ ಬರೀತಾರೆ? ಅವರು ಮೂರು, ಒಂದು ಕೊರಿಂಥ. ಯಾರು ಬ್ರದರ್? ಅಪೋಸ್ತಲ್ ಮೂರು ಬರೀತಾರಲ್ವಾ? ಮೂರು ನಾಲ್ಕು ಅನ್ಸುತ್ತೆ. ಅಪೋಸ್ತಲ್ ಪಾಲ್ ಎಷ್ಟು ಪತ್ರಿಕೆ ಬರೀತಾರೆ? ಹದಿಮೂರು, ಹದಿಮೂರು. ಅವರು 13 ಪುಸ್ತಕ ಅವ್ರದ್ದು. ಹದಿಮೂರು ಪುಸ್ತಕ. ಇಬ್ರು ಯಾರು ಬರ್ತಿರೋದು? 13 ಬುಕ್ಸ್ ಬ್ರದರ್, 13. ಇಬ್ರು ಬರ್ತಿರೋದು? ಅವರೇ ಬರ್ದಿರೋದ್ರಿ, ಅವರೇ ಬರ್ದಿರೋದು ಇಬ್ರು ಪುಸ್ತಕ. ಇಬ್ರು ಸೇರಿಸಿದ್ರೆ 16 ಆಗುತ್ತೆ, 16 ಆಗುತ್ತೆ, 14 ಆಗುತ್ತೆ, 14. ಕರೆಕ್ಟಾ? ಇಬ್ರು ಅಪೋಸ್ತಲ್ ಪಾಲ್ ಬರ್ದಿರಂತ ತಗೊಂಡ್ರೆ ಎಷ್ಟಾಗುತ್ತೆ ಅಂದ್ರೆ, ಕೌಂಟ್ ಮಾಡಿ ಎಷ್ಟಾಗುತ್ತೆ ಅಂತ. ಅದ 14 ಬ್ರದರ್. 14 ಆಗುತ್ತಾ? 13, ಇಬ್ರಿಯ ಪುಸ್ತಕ ಅಪೋಸ್ತಲ ಪಾಲ್ ಬರ್ದಿರ ಅಂತ ನೀವು ತಗೊಂಡ್ರೆ 14 ಪುಸ್ತಕ ಆಗುತ್ತೆ. ಇಬ್ರಿಯ ಬರ್ದಿಲ್ಲ ಅಂತ ತಗೊಂಡ್ರೆ 13 ಪುಸ್ತಕ ಆಗುತ್ತೆ. ಕರೆಕ್ಟಾ? ಹೌದ್ರಿ, ಕರೆಕ್ಟ್. ಯೋಹಾನನ ಏನ್ ಮಾಡಿದ್ರೆ 5 ಪುಸ್ತಕವನ್ನು ಬರೆದಿದ್ದಾರೆ. ಯೋಹಾನ ಸುವಾರ್ತೆ, ಒಂದು ಯೋಹಾನ, ಎರಡು ಯೋಹಾನ, ಮೂರು ಯೋಹಾನ, ಮೇಘಿಷ್ಟು ಕೂಡ ಆಗ್ಲಿಲ್ಲ ಅಲ್ವಾ. ಅಂದ್ರೆ ಅಪೋಸ್ತಲ ಪಾಲ್ ಮತ್ತೆ ಯೋಹಾನ ಇಬ್ರೆ ಅಧಿಕ ಪುಸ್ತಕವನ್ನ ಬರೆದಿದ್ದಾರೆ. ಕ್ವಶ್ಚನ್ ನಂಬರ್ 5. ಹಳೆಯ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಬರುವ ಅಧಿಕ ಅಧ್ಯಾಯವಿರುವ ಪುಸ್ತಕಗಳು ಯಾವುವು? ಅಂದ್ರೆ ಇದು ಬ್ರದರ್ ಕೀರ್ತನೆ, ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಕೀರ್ತನೆ, ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಯೆರೆಮೀಯ, ಯೆರೆಮೀಯ ಅನ್ನುವತ್ತೆ, ಮತ್ತೆ ಯೇಸಾಯ. ನಾನೇನ್ ತರೋದು, ಹಳೆ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಬರುವಂತ ಅಧಿಕ ಅಧ್ಯಾಯವಿರುವ ಪುಸ್ತಕಗಳು ಅಂದ್ರೆ ಒಂದ್ ಪುಸ್ತಕ ಸಾಕು. ಒಂದು ಬಿಡಿ, ಒಂದು ಬುಕ್. ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಫಸ್ಟ್, ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಅಧಿಕ ಅಧ್ಯಾಯ ಇರುವಂತ ಬುಕ್ ಯಾವುದು? ಪ್ರಕಟಣೆ 22 ಅಧ್ಯಾಯ. ಹಳೆ ಒಡಂಬಡಿಕೆಯಲ್ಲಿ ಯೆಶಾಯ. ಓಕೆ, ಪ್ರಕಟಣೆ ಈಗ ನೋಡಿ, ಈಗ ಹಳೆ ಒಡಂಬಡಿಕೆಯಲ್ಲಿ 150 ಅಧ್ಯಾಯ ಬರೋದು ಕೀರ್ತನೆ. ಕೀರ್ತನೆ ನಾನು ಅಧ್ಯಾಯ ಕೇಳ್ತಾ ಇದ್ದೇನೆ. ಓಕೆ, ಕೀರ್ತನೆ ಅನ್ನೋದು ಒಂದು ಅಧ್ಯಾಯನಲ್ಲಿ. ಈಗ ಹೊಸ ಒಡಂಬಡಿಕೆಯಲ್ಲಿ ಅಧಿಕ ಅಧ್ಯಾಯವಿರುವಂತ ಪುಸ್ತಕ ಯಾವುದು? ಅಪೋಸ್ತಲಸ್ ಬ್ರದರ್, ಮತ್ತಾಯ, ಅಪೋಸ್ತಲಸ್. ಮತ್ತಾಯ ಮತ್ತೆ ಅಪೋಸ್ತಲ ಎರಡರಲ್ಲಿ ಯಾವುದು? ಮತ್ತಾಯ. ಹಲೋ ಬ್ರದರ್, ಮ್ಯಾಥ್ಯೂ ಅಪೋಸ್ತಲರ್ ಎರಡು ಸೇಮ್ ಇದೆ ಅಲ್ವಾ ಬ್ರದರ್? ಮತ್ತೆ ಮತ್ತೆ ಎರಡು ಕೂಡ 28 ಅಧ್ಯಾಯ, ಐತೆ ಎರಡು ಎರಡು ಕೂಡ ಅಧಿಕವಾದ ಅಧ್ಯಾಯ ಮಾಡ್ಕೊಂಡಿರುವಂತ ನ್ಯೂ ಟೆಸ್ಟ್ಮೆಂಟ್ ಬುಕ್ಸ್ ಪುಸ್ತಕಗಳು. ತುಂಬಾ ಬೇಸಿಕ್ ಅಲ್ವಾ ನಮ್ಗೆ ಇದು? ಆದ್ರೆ ನಮ್ಗೆ ಗೊತ್ತಿತ್ತ ಈಗ ಇದ್ ಮೊದ್ಲು? ಇಲ್ಲ, ತುಂಬಾ ವಿಷಯ ನಮ್ಗೆ ಗೊತ್ತಿರಲ್ಲ ಅಲ್ವಾ, ಬೇಸಿಕ್ ಥಿಂಗ್ಸ್. ಕ್ವಶನ್ ನಂಬರ್ 6. ಭಕ್ತ ಲೂಕನು ಬರೆದ ಪುಸ್ತಕಗಳೆಷ್ಟು? 24 ರೀ. ಲೂಕನ್, ಲೂಕನು ಎಷ್ಟು ಪುಸ್ತಕ ಬರೀತಾರಂತ? ಪುಸ್ತಕ ರೀ,
ಎರಡು ಬುಕ್ ಬ್ರದರ್, ಎರಡು ಬರುತ್ತೆ ಅವ್ರದ್ದು, ಟೂ ಬುಕ್ಸ್ ಮತ್ತು ಅಪೋಸ್ತಲಸ್ ಬ್ರದರ್, ಅಪೋಸ್ತಲಸ್ ಲೂಕ್, ಲೂಕ್ ಬರ್ದಿರೋದು. ಓಕೆ ವೆರಿ ಗುಡ್. ಇದೆಲ್ಲ ನಿಮ್ಗೆಲ್ಲ ಗೊತ್ತಿರುವಂತ ವಿಷಯ, ಅಪೋಸ್ತಲ ಇದು ಲೂಕನ ಬರೆದ ಸುವಾರ್ತೆ ಮತ್ತೆ ಅಪೋಸ್ತಲ ಕೃತಿಗಳನ್ನ ಯಾರು ಬರೀತಾರಂದ್ರೆ ಈ ಲೂಕನೇ ಬರೀತಾರೆ ಅಲ್ವಾ. ಅಂದ್ರೆ ಇವರು ಅಪೋಸ್ತಲ ಅಲ್ಲ, ಅದ್ರ ಕೂಡ ಏನ್ ಮಾಡಿದ್ರೆ ಇಂತ ಒಂದು ದೊಡ್ಡ ವಿಷಯನ ಮಾಡಿದರೆ, ಬರೆದರೆ, ಸಂಗ್ರಹ ಮಾಡಿದರೆ, ಕಲೆಕ್ಷನ್ ಮಾಡಿದರೆ, ಎಲ್ಲ ಹಲವರ ಹಲವಾರು ಅಪೋಸ್ತಲರ ಹತ್ರ ಕೇಳಿ ಅದನ್ನ ತಿಳಿದು ಏನ್ ಮಾಡಿದರೆ ಬರ್ತಾರೆ. ಗುಡ್. ನೆಕ್ಸ್ಟ್, ದೇವರ ಹೆಸರು ಇಲ್ಲದ ಸತ್ಯವೇದ ಪುಸ್ತಕ ಯಾವುದು? ಎಸ್ತೇರ್ ಪುಸ್ತಕ. ಎಷ್ಟು ಈಸಿ ಕಷ್ಟ ನೋಡ್ರಿ ನಿಮ್ಗೆ. ದೇವ್ರ ಹೆಸರು ಇಲ್ವಾ ಅಲ್ಲಿ, ಕನ್ಫರ್ಮ್ ಆಗಿ ಗೊತ್ತಾ ನಿಮ್ಗೆ? ಹೌದ್ರಿ, ಅದ್ರಲ್ಲಿ ಇಲ್ಲ ರೀ. ದೇವ್ರ ಹೆಸರು ಇಲ್ಲ ಆದ್ರೆ ದೇವ್ರ ಯೋಜನೆ ಇದೆ ಅಲ್ವಾ? ದೇವ್ರ ಎಲ್ಲಿ ಯೋಜನೆ ಇದೆ, ದೇವ್ರ ಹೆಸರಿಲ್ಲ ಅದ್ರಲ್ಲಿ. ಹಾ, ದೇವ್ರ ಮತ್ತೆ ಹೆಂಗ ಅದನ್ನ ಪುಸ್ತಕನ ತಗೊಳ್ಳೋದು? ಯೂದ ಯೂದದಲ್ಲಿ ದೇವ್ರ ಹೆಸರು ಇಲ್ವಾ? ಅಲ್ಲ ರೀ, ಎತ್ತರ ಅದು. ಸರಿ ಅಲ್ವಾ. ಸೊ ಎಸ್ತರ್ ಅನ್ನೋ ಪುಸ್ತಕದಲ್ಲಿ ದೇವರ ಹೆಸರು ಇಲ್ಲ, ಆದ್ರೆ ದೇವರ ಯೋಜನೆ ಸಂಪೂರ್ಣವಾಗಿ ದೇವರ ಪ್ಲಾನ್ ಇದೆ, ದೇವರ ವಿಷಯ ಇದೆ, ಅದನ್ನ ನಾವು ನೋಡಬಹುದು. ಅದು ಎಸ್ತರ್ ಅನ್ನೋದು ಸರಿಯಾದ ಒಂದು ಪತ್ರ. ವೆರಿ ಗುಡ್. ಪ್ರಶ್ನೆ ನಂಬರ್ 8, ಹಳೆ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಬರುವ ಚಿಕ್ಕ ಪುಸ್ತಕಗಳು ಯಾವುದು? ಯೂದ ಯೂದ ಒಬದಿಯ ಬ್ರದರ್, ಒಬದಿಯ ಯೂದ. ಹೌದಾ? ಯೂದ ಚಿಕ್ಕದ, ಒಬೇದಿಯ ಚಿಕ್ಕದ? ಯೂದ ಯೂದ ಚಿಕ್ಕ ಯೋನ 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 ಪುಸ್ತಕ ಬಿಟ್ಟಿದ್ದಾರೆ. ಯೋನ ನಾಲ್ಕು ಎಷ್ಟ ಅಧ್ಯಾಯ ಇದೆ? ಯೋನ ಯೂದ ಯೂದ ಬರ್ತಾರೆ, ಯೂದ ಒಂದೇ ಇರೋದು. ಯೂದಾನೆ ಚಿಕ್ಕದು. ಒಬೇದಿಯ ಬದಿಯ ಚಿನ್ನದ ಬ್ರದರ್ ಚಿಕ್ಕದು. ಎಷ್ಟ ಅಧ್ಯಾಯ ಇದೆ ಅದರಲ್ಲಿ? ಸುವರ್ಣ ಅಷ್ಟ್ರಲ್ಲಿ ತಮಿಳ್ ಮಾತಾಡ್ ಮಾತ್ರ ಪುಟ್ಟ ಸಿಸ್ಟರ್ ಚಿನ್ನದ ಅಂದ್ಬಿಟ್ರು. ಸಿಸ್ಟರ್ ಕಾಣ ಮರ್ತಾ ಬಿಟ್ಟಿದ್ರ. ಒಬೇದಿಯದಲ್ಲಿ ಎಷ್ಟು ಬರುತ್ತೆ? 21. ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಒಬೇದಿಯ ಚಿಕ್ಕ ಪುಸ್ತಕ, ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಯೂದ ಚಿಕ್ಕ ಪುಸ್ತಕ ಅಲ್ವಾ? ಕನ್ಫರ್ಮ್ ಆಗಿದೆ ಯೂದ ಚಿಕ್ಕ ಪುಸ್ತಕನ? ಯೂದಾಗಿಂತ ಚಿಕ್ಕ ಪುಸ್ತಕ ಯಾವ್ದಿಲ್ವಾ? ಇಲ್ಲ ರೀ. ಅದು ಒಂದೇ ಮೂರು ಯೋಹಾನ ತಗೊಳ್ರಿ. ಮೂರು ಯೋಹಾನ ಅದು ಒಂದೇ ಬ್ರದರ್. ಮೂರು ಯೋಹಾನದಲ್ಲಿ ಎಷ್ಟು ವಾಕ್ಯ ಇದೆ? ವಾಕ್ಯ ಮೂರು ಯೋಹಾನದಲ್ಲಿ ಬ್ರದರ್ ಇಪ್ಪತ್ನಾಲ್ಕು ವಚನ ಇದೆ ಅಷ್ಟೇ. ಮೂರು ಯೋಹಾನದಲ್ಲಿ 24 ವಚನ ಇದೆಯಾ? ಹದಿನೈದು ವಾಕ್ಯ ಬ್ರದರ್. ಹದಿನೈದು ವಾಕ್ಯ. ಸಾರಿ ಸಾರಿ. ಯೂದದಲ್ಲಿ ಎಷ್ಟು ವಾಕ್ಯ ಇದೆ? ಒಂದು ಯೋಹಾನಲ್ಲಿ ಹತ್ತೆ ವಾಕ್ಯ ಬದೆ. ಕನ್ಫರ್ಮ್ ಆಗಿ ನೋಡ್ರಿ, ಒಂದು ಯೋಹಾನದಲ್ಲಿ ನಿಮ್ಗೆ 10 ವಾಕ್ಯ ಬರುತ್ತಾ? ಯಾವ ಬುಕ್ ಬುಕ್ ನೆಲ್ಲ ನೀ ಅದ್ಲು ಬದ್ಲು ಮಾಡ್ಕೊಂಡು ಓದ್ತಾ ಇದ್ರೇನು? ಎರಡು ಯೋಹಾನದಲ್ಲಿ 13 ವಾಕ್ಯ ಬರುತ್ತೆ. ಐದೇ ವಾಕ್ಯ ಬದೆ, ಒಂದು ಯೋಹಾನ ಐದೇ ವಾಕ್ಯ, ಐದು ಅಧ್ಯಾಯ. ಐದು ಅಧ್ಯಾಯ ಬಿಡ್ರಿ, ಈ ಒಂದು ಯೋಹಾನ ಸರಿ, ಎರಡು ಯೋಹಾನ, ಮೂರು ಯೋಹಾನ, ಯೂದ ಪುಸ್ತಕಗಳೆಲ್ಲ ಒಂದೊಂದ ಅಧ್ಯಾಯ ಬರ್ತಾ ಇದೆ, ಬಾಕಿಗಳು ಎಷ್ಟಿದೆ? ಇದ್ ಮೂರಲ್ಲಿ ಯಾವ ಚಿಕ್ಕದ್ ಕಂಡಿದೀವಿ ನಾವು ಫಸ್ಟ್? ಎರಡು ಯೋಹಾನ ಎಲ್ಲ ಪಕ್ಕ ಪಕ್ಕದಲ್ಲೇ ಇದೆ ನೋಡ್ಬಿಡ್ರಿ, ತಕ್ಕಂತ ನೋಡ್ಬಿಡ್ರಿ ಹಂಗೆ. ಎರಡು ಯೋಹಾನ ಬ್ರದರ್. ಫಸ್ಟ್ ಜಾನ್, ಎರಡು ಯೋಹಾನ. ಯಾರ್ ಫಸ್ಟ್ ಜಾನ್ ಅಂತ ಹೇಳ್ತಿರೋದು? ವಾಕ್ಯ ಕೇಳ್ತಾ ಇದೀನಿ ಅಲ್ಲ. ಅಲ್ಲಿ ಅಧ್ಯಾಯ ಎಷ್ಟು ಅಧ್ಯಾಯ ಇದೆ? ಎರಡು ನಾಲ್ಕು ಅಧ್ಯಾಯ ಇದೆ, ಬುಕ್ ದೊಡ್ಡದಾಗ್ಬಿಡ್ತಾ. ಸತ್ಯನಲ್ಲಿ ಎಷ್ಟು ಅಧ್ಯಾಯ ಇದೆ ನಿಮ್ಗೆ? ಐದು ಅಧ್ಯಾಯ ಬರ್ತಾ ಇದೆ, ಬುಕ್ ದೊಡ್ಡದಾಗ್ಬಿಡ್ತಾ.
ಸೆಕೆಂಡ್ ಜಾನ್ ಅಲ್ಲಿ ಒಂದ್ ಅಧ್ಯಾಯ, ಅಧ್ಯಾಯ ಇಲ್ಲ ಫಸ್ಟ್ ಆಫ್ ಆಲ್, ಅಧ್ಯಾಯ ಹೇಳಕ್ ಹೋಗ್ಲಿಲ್ಲ ಯಾಕಂದ್ರೆ ಇರೋದೇ ಒಂದು, ಅದಕ್ಕೆ ಅಧ್ಯಾಯ ಇಲ್ಲ. ಒಂದ್ ಯೋವನ ಎರಡನೇ ವಾಕ್ಯ ಅಂದ್ರೆ ನಾವ್ ತಗೊಂಬೇಕು. ಆತರ ಎಷ್ಟ್ ವಾಕ್ಯ ಇದೆ? 13 ವಾಕ್ಯ ಇದೆ. ಸೆಕೆಂಡ್ ಜಾನ್ ಯೋವನದಲ್ಲಿ ಎಷ್ಟಿದೆ? 13 ವಾಕ್ಯ ಬದ್ದ. ಮೂರು ಯೋವನದಲ್ಲಿ ಎಷ್ಟಿದೆ? ಎರಡು ಯೋಹಾನ, ಮೂರು ಯೋಹಾನ, ಯೂದ, ಮೂರು ಒಂದೊಂದ್ ಲೆಸನ್ ಅಲ್ಲ ಬರ್ತಾರೆ. ಬ್ರದರ್ ಒಂದೇ ಅಧ್ಯಾಯ 15 ವಾಕ್ಯ ಬರುತ್ತೆ ಬ್ರದರ್. ಅದು ಮೂರನೇ ಜಾನ್, ಥರ್ಡ್ ಜಾನ್. ಆಕ್ಚುಲಿ ಎರಡು ಅಂದ್ರೆ ಮುಂದ್ ನೋಡಿ, ಒಂದು ಯೋಹಾನ, ಎರಡು ಯೋಹಾನ, ಮೂರು ಯೋಹಾನ ಒಬ್ರೇ ಬರ್ದಿದ್ರು, ಆದ್ರೆ ಬೇರೆ ಬೇರೆಯವ್ರು ಬರ್ದಿದಾರೆ ಅದನ್ನ. ಆಯ್ತಾ, ಅದು ಬೇರೆ ಬೇರೆ ಪತ್ರಿಕೆ ಆಗ್ತದೆ. ಅದರಿಂದ ಈಗ ಒಂದು ಕೊರಿಂಥದವ್ರು ಎರಡು ಕೊರಿಂಥ ಓದ್ತೀವಲ್ವಾ, ಒಂದು ಕೊರಿಂತ ಎರಡು ಕೊರಿಂತ ಒಂದೇ ಒಂದು ಪಟ್ಟಣಕ್ಕೆ ಬರೆದಿದ್ರು ಕೂಡ ಬೇರೆ ಬೇರೆ ಕಾಲಗಳಲ್ಲಿ ಬರೆಯಲ್ಪಟ್ಟಂತ ಪುಸ್ತಕ, ಅದೇ ಸಮಯದಲ್ಲಿ ಬರೆಯಲ್ಪಟ್ಟಿಲ್ಲ ಅಲ್ವಾ. ಅದರಿಂದ ಅದು ಬೇರೆ ಬೇರೆ ಒಂದಾಗಿದ್ ಮಾಡಕ್ಕಾಗ. ಅಂದ್ರೆ ಯೋಹಾನ ಅಂತ ತಗೊಂಡಾಗ ಅದು ಒಂದು ಎರಡು ಮೂರು ಅಂತ ತಗೊಂಬಹುದು, ಬಟ್ ಆದ್ರೆ ಸಪ್ರೇಟ್ ಬೈಬಲ್ ಬಂದಿದೆ ಅಂದ್ರೆ ಸಪ್ರೇಟ್. ಇಲ್ಲಿ ಎರಡು ಯೋಹಾನ ಎಷ್ಟು ವಾಕ್ಯ ಇದೆ? 13 ವಾಕ್ಯ ಇದೆ. ಹಾಗಿದ್ರೆ ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಚಿಕ್ಕ ಪುಸ್ತಕ ಯಾವುದು? ಚಿಕ್ಕದೇ ಅಲ್ವಾ ಬ್ರದರ್? ಮತ್ತೆ ಮತ್ತೆ ಯೂದನ ಅಂತ ಹೇಳ್ತಿರಲ್ವಾ? ನೀವೇ ಕನ್ಫ್ಯೂಷನ್ ಮಾಡ್ಕೊಂಡಿದೀರಾ ಇಲ್ಲ ನಾನೇ ಕನ್ಫ್ಯೂಷನ್ ಮಾಡ್ತಾ ಇದ್ದೀನಿ ನಿಮ್ಗೆ? ಯಾವ ಪುಸ್ತಕ ಅಂದ್ರೆ ಒಂದೋ ಅಧ್ಯಾಯ ನೋಡ್ಬೇಕು, ಅಧ್ಯಾಯ ನೋಡ್ಬೇಕು, ವಾಕ್ಯ ನೋಡ್ಬೇಕು. ಅಧ್ಯಾಯ ಒಂದಕ್ಕಿಂತ ಎರಡು ಜಾಸ್ತಿ ಇದ್ರೆ ಅದು ಬೇರೆ. ಒಂದೇ ಒಂದು ಅಧ್ಯಾಯ ಇದೆ, ಒಂದು ಅಧ್ಯಾಯಗಳಲ್ಲಿ ಯಾವ್ದು ಚಿಕ್ಕ ವಾಕ್ಯ ಕಡಿಮೆ ವಾಕ್ಯ ಬರುತ್ತೆ ಅಂತ ನೋಡ್ಬೇಕು. ಯಾವ್ದ್ರಲ್ಲಿ ತುಂಬಾ ಕಡಿಮೆ ವಾಕ್ಯ ಬರ್ತಾ ಇರೋದು? ಎರಡು ಯೋಹಾನ 13ನೇ ವಚನ, ಅದೇ ಚಿಕ್ಕದು. ಹೌದು. ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಸೆಕೆಂಡ್ ಜಾನ್ ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಚಿಕ್ಕ ಒಂದು ಪುಸ್ತಕ. ಏನ ಡೌಟ್ ಇದೆಯಾ? ನಾಳೆ ದಿವಸ ಮತ್ತೆ ಯೂದ ಅಂತ ಹೇಳಕ್ ಹೋಗ್ಬಿಡ್ರಿ. ಎರಡು ಯೋಹಾನ ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ತುಂಬಾ ಚಿಕ್ಕ ಪುಸ್ತಕ. ಗುಡ್, ಓಕೆ, ಮುಂದುವರಿಯೋಣ. ಯಾವ ಪುಸ್ತಕದಿಂದ ಯಾವ ಪುಸ್ತಕದವರೆಗೂ 400 ವರ್ಷಗಳ ಅಂತರವಿದೆ? ಏನ್ ಈಸಿ ಕ್ವಶನ್ ಅಂತ ಹೇಳ್ತಾರೆ ನೋಡ್ರಿ. ಈಗ ಸೋನ್ ಅಷ್ಟೇ ಬರ್ತಾರೆ ನೋಡ್ರಿ, ಎಲ್ಲಿ ಸೋನ್ ಅಷ್ಟೇ ಬರ್ತಾರೆ ನೋಡ್ರಿ. ಹೊಸ ಒಡಂಬಡಿಕೆ ಬರ್ತಾರೆ, ಹೊಸ ಒಡಂಬಡಿಕೆ ಮತ್ತೆ ಹಳೆ ಒಡಂಬಡಿಕೆ ನಡುವೆ 400 ವರ್ಷ ಅಂತರ ಐತೆ. ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆಗಿಂತ ಪುಸ್ತಕ ಪುಸ್ತಕಗಳ ಮಧ್ಯೆ ಯಾವ ಪುಸ್ತಕದಿಂದ ಯಾವ ಪುಸ್ತಕ? ಕರೆಕ್ಟ್, ನೀವ್ ಹೇಳಿದ್ದು ರವಿ ಬ್ರದರ್, ನೀವ್ ಹೇಳಿದ್ ಕರೆಕ್ಟ್. ಅಂದ್ರೆ ಯಾವ ಬುಕ್ ಇಂದ ಯಾವ ಬುಕ್ ಅನ್ನೋದು ಕರೆಕ್ಟ್ ಬರ್ಬೇಕು. ಇಲ್ಲಿ ದಾನಿಯೇಲಿಂದ ಮತ್ತಾಯನವರಿಗೆ. ಎಲ್ಲಿಂದ? ದಾನಿಯೇಲ್ ಮತ್ತಾಯನವರಿಗೆ. ದಾನಿಯೇಲಿಂದ ಮತ್ತಾಯ. ಮಲಾಖಿಯಿಂದ ಮತ್ತಾಯವರೆಗೆ. ಮಲಾಖಿ ಮಲಾಖಿಯಿಂದ ಮತ್ತಾಯನವರೆಗೆನಾ? ಹೌದ್ರಿ. ಓಕೆ, ಇದೆಲ್ಲ ನಿಮ್ಗೆ ಗೊತ್ತಿರುವಂತ ವಿಷಯನೇ, ನೀವು ಮೊದಲು ಓದಿರ್ತೀರಾ. ವೆರಿ ಗುಡ್. ಕಳೆ ಅಂದ್ರೆ ಓಲ್ಡ್ ಟೆಸ್ಟ್ಮೆಂಟ್ ಕೊನೆ ಪುಸ್ತಕದಿಂದ ನ್ಯೂ ಟೆಸ್ಟ್ಮೆಂಟ್ ಆರಂಭದ ಪುಸ್ತಕದವರೆಗೆ. ಯಾವ ಹಳೆ ಒಡಂಬಡಿಕೆಯ ಪ್ರವಾದಿಯು ಹೆಚ್ಚಾದ ಪುಸ್ತಕವನ್ನು ಬರೆದಿದ್ದಾರೆ? ತುಂಬಾ ಈಸಿ ಅಲ್ವಾ ನಿಮ್ಗೆ? ನೋಡಿ ಎಷ್ಟು ಈಸಿ ಇದೆ ನೋಡಿ. ಎಷ್ಟು ಪುಸ್ತಕ ಬರೆದಿದ್ದಾರೆ ಮೋಶೆ? ಅರಣ್ಯ ಕಂಡ ಯೋಬು ಸೇರಿಸ್ಬಿಟ್ರಾ? ಯೋಬು ಅವರೇ ಬರ್ದಿರಂತ ಬೈಬಲ್ ಅಲ್ಲಿ ಇದೆಯಾ? ಇಲ್ಲ, ಕರೆಕ್ಟ್. ಬಟ್ ಅವರೇ ಬರ್ದಿರ್ಬಹುದು ಅಂತ ನಮ್ಮೊಂದು ಇದಿದೆ ಅಷ್ಟೇ ಅಲ್ವಾ. ಎಕ್ಸಾಕ್ಟ್ಲಿ ನಮ್ಗೆ ಎವಿಡೆನ್ಸಸ್ ಇಲ್ಲ, ಮೇ ಬಿ ಬರ್ದಿರೋಕೆ ಸಾಧ್ಯತೆ ಇದೆ. ಮುಖ್ಯವಾಗಿ ಅವ್ರು ಬರ್ದಿರೋದು 5 ಪುಸ್ತಕ ಅಂತ ನಮ್ಗೆಲ್ಲರೂ ಕಾಣಿಸ್ಕೊಂಡು ಗೊತ್ತಿದೆ, ಕರೆಕ್ಟ್ ಅಲ್ವಾ? ಆದಿಕಾಂಡದಿಂದ ಧರ್ಮೋಪದೇಶ ಕಾಂಡವರಿಗೆ. ಹಾಗೆ ನೋಡ್ಬೇಕಾದ್ರೂ ಮೋಶನ್ ಏನ್ ಮಾಡಿದ್ರೆ ಪರವಾದಿನೇ ಅಧಿಕೃತ ಪುಸ್ತಕವನ್ನ ಬರ್ದಿದ್ದಾರೆ ಅನ್ನೋದು ಗೊತ್ತಾಯ್ತು. ಓಕೆ, ಗುಡ್. ಸರಿ, ಇವಾಗ ನಾವು ಏನ್ ನೋಡ್ತೀವಿ ಅಂದ್ರೆ, ಇವತ್ ನಾವು ಒಂದು 10 ಪ್ರಶ್ನೆಗಳು ನೋಡಿದ್ವಿ ಬೈಬಲ್ ಬಗ್ಗೆ. ಸೊ ಅದ್ರಲ್ಲೂ ಕೂಡ ನಮ್ಗೆ ತುಂಬಾ ಕೆಲವೊಂದು ಗೊತ್ತಿತ್ತು, ಕೆಲವೊಂದು ಗೊತ್ತಿರ್ಲಿಲ್ಲ, ಕೆಲವೊಂದು ನಾವೇ ಕಲ್ತಿದ್ವಿ. ಗುಡ್. ಓವರ್ ಆಲ್ ನಾವೇನಪ್ಪ ಅಂದ್ರೆ, ನಾವೆಲ್ಲರೂ ಬೈಬಲ್ ಸ್ಟೂಡೆಂಟ್ಸ್ ಅಲ್ವಾ.
ಈಗ ಲಾಸ್ಟ್ ಟೈಮ್ ಅಲ್ಲಿ ನಮ್ಮ ಕ್ವಿಸ್ ಸ್ಟಾರ್ಟ್ ಆಗಿದ್ದೆ, ಏನಕ್ಕೋಸ್ಕರ ಸ್ಟಾರ್ಟ್ ಆಯ್ತು ಅಂದ್ರೆ, ಈ ಬೈಬಲ್ ಕ್ವಿಸ್ ಶುರುವಾಗಿದ್ದೆ, ಬೈಬಲ್ ನಾವು ಓದಿ ಓದಿ ಒಂದು ಹತ್ತು ಐದು ಅಧ್ಯಾಯ ಐದು ಅಧ್ಯಾಯ ಹತ್ತು ಅಧ್ಯಾಯ ಓದಿ ಒಂದು ಕ್ವಿಸ್ ಅಂತ ಮಾಡ್ತಾ ಇದ್ವಿ, ಕರೆಕ್ಟ್ ಅಲ್ವಾ? ಮೊದ್ಲು ಹೀಗೆ ಅದಾದ ನಂತರ ಏನಾಯ್ತು ಅಂದ್ರೆ, ಈ ಕೀರ್ತನೆ ಎಲ್ಲ ಬರ್ಬೇಕಾದ್ರೆ ಸ್ವಲ್ಪ ಏನಾಯ್ತು ಅಂದ್ರೆ, ಈ ಕೀರ್ತನೆಯಲ್ಲಿ ಒಂದು ನೀವು ಓದದ ಐದು ಅಧ್ಯಾಯ ಇಷ್ಟಿಷ್ಟೇ ಅಧ್ಯಾಯ ಇರುತ್ತೆ, ಅದರಲ್ಲಿ ಒಂದು ಕ್ವಿಸ್ ರೆಡಿ ಮಾಡ್ಬೇಕು ಅಂದ್ರೆ ಸ್ವಲ್ಪ ಟಫ್ ಅನಿಸ್ತಾ ಇತ್ತು. ಹಾಗೆ ಏನಾಯ್ತು, ಕಾಲಾಂತರ ಸ್ವಲ್ಪ ಚೇಂಜ್ ಆಗಿ ಬೇರೆ ಬೇರೆ ಟಾಪಿಕ್ ಎಲ್ಲ ಬಂತು ಕ್ವಿಸ್. ಬಟ್ ಮುಖ್ಯವಾಗಿ ಕ್ವಿಜ್ ಅಂತ ಬಂದಿದ್ದ ಉದ್ದೇಶ ಅಪ್ಪ ಏನಪ್ಪ ಅಂತ ನೋಡಿದ್ರೆ, ಬೈಬಲ್ ನ ಬೇಸ್ ಆಗಿ ಅಂದ್ರೆ ಬೈಬಲ್ ನ ಓದೋದ್ರಿಂದ ಬೇಸ್ ಆಗಿ ಬಂದಿತ್ತು, ಕರೆಕ್ಟ್ ಅಲ್ವಾ? ಈಗ ಬೈಬಲ್ ಮುಗಿಸಿದ್ರೆ ಮುಗಿಸ್ಬಿಟ್ರ ಎಲ್ಲ ಇಲ್ಲ ಎಲ್ಲವರು ಬಂದಿರ ಎರಡನೇವರೆಗೆ ಓಕೆ, ವೆರಿ ಗುಡ್. ಸೊ ಬೈಬಲ್ ನ ಓದಿ ಅಂದ್ರೆ ಏನ್ ಗೊತ್ತಾ, ಇಲ್ಲಿ ಆಗ್ತಿರೋದು ನಿಮ್ಗೆ ಒಂದು ವಾರಕ್ಕೆ ಐದು ಅಧ್ಯಾಯ ಅಂದ್ರೆ ಹೆಂಗಿರುತ್ತೆ ನಿಮ್ಗೆ, ಹತ್ತು ಅಧ್ಯಾಯ ಐದು ಅಧ್ಯಾಯ ಅಂದ್ರೆ ಯಾವಾಗ ಮುಗಿಸೋದು? 2025 ಮುಗಿಸ್ತೀರಾ, ಕರೆಕ್ಟಾ? ಆತರ ಇಲ್ದೆ ಬೈಬಲ್ನ ಓದಿ. ಸೊ ಏನಪ್ಪಾ ಅಂದ್ರೆ, ನಮ್ಗೆ ಮುಖ್ಯವಾಗಿ ಸತ್ಯವೇದ ವಿದ್ಯಾರ್ಥಿಗಳಿಗೆ ಈ ಟೈಮ್ ಟೇಬಲ್ ಅನ್ನೋದು ಒಳ್ಳೇದೇ. ಏನಕ್ಕಪ್ಪ ಟೈಮ್ ಟೇಬಲ್ ಅಂದ್ರೆ, ಯಾರು ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಲ್ಲ ಅವ್ರಿಗೆ ಟೈಮ್ ಟೇಬಲ್ ಒಳ್ಳೇದೆ, ಆದ್ರೆ ಅದನ್ನ ಯಾವಾಗ್ಲೂ ಆಸಕ್ತಿ ತೋರಿಸೋರಿಗೆ ಟೈಮ್ ಟೇಬಲ್ ಬೇಕಾಗಿರಲ್ಲ. ಯಾಕಂದ್ರೆ ಒಂದಿನ ನೀವು ಐದು ಅಧ್ಯಯನ ಓದ್ಬೋದು, ಹತ್ತು ಅಧ್ಯಯನ ಓದ್ಬೋದು, ಒಂದು ವಾರದಲ್ಲಿ ಬೇಕಾದ್ರೆ ನೀವು 30-40 ಅಧ್ಯಾಯ ಕವರ್ ಮಾಡ್ಬೋದು, ಒಂದು ಬುಕ್ ಕವರ್ ಮಾಡ್ಬೋದು, ಕರೆಕ್ಟ್ ಅಲ್ವಾ? ಆ ರೀತಿ ಒಂದು ಪ್ಲಾನ್ ನ ಮಾಡ್ಕೊಳ್ಳಿ. ಸತ್ಯವಾದ ವಿದ್ಯಾರ್ಥಿಗಳು ನಾವು ಎಷ್ಟ್ರ ಮಟ್ಟಿಗೆ ಓದ್ತೀವೋ ಅಷ್ಟರ ಮಟ್ಟಿಗೆ ನಮ್ಗೆ ಏನಾಗುತ್ತೆ, ಜ್ಞಾನ ಅನ್ನೋದು ತುಂಬಾನೇ ಮುಖ್ಯ ಅಲ್ವಾ? ಬೇಸಿಕಲಿ ನಮ್ಗೆ ಈಗ ಏನಂದ್ರೆ, ಈಗ ತುಂಬಾ ದೇವ್ರ ಮಕ್ಳು ನಿಮ್ಗೆಲ್ಲ ಗೊತ್ತಿರುವಂತ ವಿಷಯ ಏನಪ್ಪ ಅಂದ್ರೆ, ಯಾರೊಬ್ರು ಬೈಬಲ್ ನ ಅರ್ಥ ಮಾಡ್ಕೊಂಡಿರಲ್ವೋ ಅವ್ರಿಗೆ ಬೇಸಿಕ್ ಕ್ಲಾಸ್ ಅರ್ಥ ಆಗೋದು ತುಂಬಾನೇ ಕಷ್ಟ, ಕರೆಕ್ಟ್ ಅಲ್ವಾ? ಈ ಬೈಬಲ್ ನ ಓದಿದಾಗ, ಬೈಬಲ್ ನ ಅರ್ಥ ಮಾಡ್ಕೊಂಡಾಗ ಬೇಸಿಕ್ ಕ್ಲಾಸ್ ಕೂಡ ತುಂಬಾ ಮೈಂಡ್ ಇಟ್ಕೊಂಡತ್ತೆ, ಕ್ಲೀನ್ ಆಗಿ ಕುತ್ಕೊಳ್ಳುತ್ತೆ, ಇಲ್ಲಾಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟವಾಗುತ್ತೆ. ಸೊ ಬೈಬಲ್ ನ ಬೇಸಿಕಲಿ ನಾವು ಸತ್ಯವೇದ, ಅದಕ್ಕೆ ನಮ್ಗೆ ಏನಂತ ಹೆಸರಿಟ್ಟಿದ್ದಾರೆ, ಸತ್ಯವೇದ ವಿದ್ಯಾರ್ಥಿಗಳು ಅಂತ ಹೆಸರಿಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಅದು ನಾವು ಏನ್ ಮಾಡ್ಬೇಕು, ಬೈಬಲ್ ಓದೋದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ಬೇಕು. ಒಂದ್ ಸರಿ ಆದ್ರೂ ಕಂಪ್ಲೀಟ್ ಆಗಿ ಬೈಬಲ್ ನ ಓದ್ಬಿಟ್ಟಿದೀನಿ ಅನ್ನೋರು ಯಾರ ಇದ್ರಾ? ನೀವ್ ಹೆಂಗೋದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಓದಿದೀನಿ, ನಾನು ಹೆಂಗೋ ಒಟ್ಲು ಓದಿದೀನಿ, ಆದಿ ಕಾಣಿತ ಪ್ರಕಟಣೆ ರೂಪಿಸಿದೀನಿ ಅನ್ನೋರು ಯಾರ ಇದ್ರಾ? ಜನವರಿ ಡಿಸೆಂಬರ್ ತನಕ ಒಂದ್ ಪುಸ್ತಕ ಬರೋದು ಬ್ರದರ್, ಆ ಪುಸ್ತಕ ನೋಡಿ ಅದ ಪ್ರಕಾರ ವರ್ಷಕ್ಕೊಂದ್ಸಲ ಓದ್ಬಿಡ್ತಿದ್ವಿ ಬ್ರದರ್. ಅವಾಗ ಓದ್ಬಿಡಿದ್ರಾ? ಜನವರಿಯಿಂದ ಡಿಸೆಂಬರ್ ಒಂದ್ ವರ್ಷಕ್ಕೆ ಮುಗಿಸ್ಬಿಡ್ತಿದ್ವಿ ಬ್ರದರ್, ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಅದೇ ಬೇಕಾಗಿ. ಒಂದ್ಸರಿ ಆದ್ರೂ ಓದಿದೀನಿ ಅನ್ನೋದು ನಮ್ಮ ಲೈಫ್ ಅಲ್ಲಿ ಒಂದು ತೃಪ್ತಿ ಬೇಕಲ್ವಾ? ಇದು ನಮ್ಗೆ ಗೊತ್ತಿಲ್ಲ ನೋಡ್ರಿ, ನಾವು ಯಾವಾಗ ನಮ್ಮ ನನಗೆ ತುಂಬಾ ಫೀಲಿಂಗ್ ಏನಪ್ಪಾ ಅಂದ್ರೆ, ನಮ್ಮ ವಿನೋದ ಸಿಸ್ಟರ್ ತುಂಬಾ ಚೆನ್ನಾಗಿ ಎಲ್ಲರಿಗೂ ಆನ್ಸರ್ ಮಾಡ್ತಿದ್ರು, ಎಷ್ಟು ಹಾಡ್ ಆಡ್ತಿದ್ರು, ಎಷ್ಟು ಚೆನ್ನಾಗಿ ಸತ್ಯದ ವಿಷಯಗಳನ್ನ ತುಂಬಾ ಓದಿದ್ರು ಸಿಸ್ಟರ್. ಆಕ್ಚುಲಿ ಅವ್ರು ಮಾತಾಡೋಕೆ ಅನಿಸ್ತಾ ಇತ್ತು. ಏನಕ್ಕೆ ವಿಷಯ ಹೇಳ್ತಾ ಇದ್ರು ಅಂದ್ರೆ, ಈ 2024 ನಮ್ಮ ಮಧ್ಯದಲ್ಲಿ ಅವರಿಲ್ಲ ಅಲ್ವಾ? ದೇವ್ರ ಮಕ್ಳು ನಮ್ಮ ಭಾವನೆಗಳು ಹೇಗಿರುತ್ತೆ ಅಂದ್ರೆ, ಯಾರು ಯಾವಾಗ ಯಾವ ಟೈಮಲ್ಲಿ ಎಲ್ಲಿ ಹೋಗ್ತೀವಿ ಓಟ ಮುಗಿಸ್ತು ಅಂತ ಗೊತ್ತಾಗಲ್ಲ. ಅಟ್ಲೀಸ್ಟ್ ಓಟ ಓಡಿ ಮುಗಿಸೋದ್ರೋಡಾದ್ರೂ ಒಂದ್ಸರಿ ಆದ್ರೂ ಬೈಬಲ್ ಆದ್ರೂ ನಾವು ಒಂದ್ಸರಿ ಓದಿದೀವಪ್ಪ ಅನ್ನೋದು ನಮ್ಮೆಲ್ರಿಗೂ ತುಂಬಾ ಬೇಕಾಗಿರೋ ವಿಷಯ ಅಲ್ವಾ? ಒಂದ್ಸತಿ ಹಳೆ ಒಡಂಬಡಿಕೆ ಫುಲ್ ಓದ್ಬಿಟ್ಟು ಅದ್ ಅರ್ಥ ಆಗುತ್ತೆ ಬಿಡುತ್ತೋ ನಂಗೆ, ಓದಿದೀನಿ ಹಳೆ ಒಡಂಬಡಿಕೆ ಪೂರ್ತಿ ಓದಿ ಆಮೇಲೆ ಆದ್ರೆ ಇವಾಗ ಓದ್ತಾ ಇದೀವಲ್ಲ ಒನ್ ಬೈ ಒನ್ ಆತರ ಓದಿದ್ರೆ, ಆದ್ರೆ ಬುಕ್ ಎಲ್ಲ ಓದಿದೀನಿ ನಾನು. ಕರೆಕ್ಟ್ ಕರೆಕ್ಟ್, ಅಂದ್ರೆ ಈಗ ಮೊದ್ಲು ಓದಿದ್ದಕ್ಕೆ ಈಗ ಓದಿದ್ದು ತುಂಬಾ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಗೆ? ತುಂಬಾ ಡಿಫ್ರೆನ್ಸ್ ಇದೆ ಬ್ರದರ್. ನಾವು ಈಗ ಅರ್ಥ ಮಾಡ್ಕೊಂಡು ಓದೋದಕ್ಕೂ, ಅವಾಗ ನಾವು ಸುಮ್ನೆ ಬುಕ್ಸ್ ನ ಓದೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಇವಾಗ ಒಂದು ಓದಿದ್ದನ್ನ ಮತ್ತೆ ತಿರುಗಿ ನೋಡುವಾಗ ತುಂಬಾನೇ ಕ್ವಶನ್ಸ್ ಬರುತ್ತೆ ಬ್ರದರ್, ಹಂಗಾಗಿ ಇವಾಗ ಎಷ್ಟೇ ಓದೋದಕ್ಕೂ ಇದಾಗುತ್ತೆ ಬ್ರದರ್, ಕನ್ಫ್ಯೂಸ್ ಆಗುತ್ತೆ ಓದ್ತಾ ಓದ್ತಾ. ಹೌದು, ನನ್ನ ಒಂದು ವಿಷಯ ಏನಪ್ಪ ಅಂದ್ರೆ, ಹೋದ್ರಿ ಓದೋದೇನಪ್ಪ ಅಂದ್ರೆ ಒಂದು ಪ್ಲಾನ್ ಮಾಡ್ಕೊಂಡು, ಎಷ್ಟೋ ಅಂದ್ರೆ ಎಷ್ಟೇ ಪುಸ್ತಕಗಳು ಬೇಕಾದ್ರೆ ನೀವು ಓದ್ಬೋದು, ಆದ್ರೆ ಸತ್ಯವೇದಕ್ಕೆ ಯಾವುದನ್ನು ಕಂಪೇರ್ ಮಾಡಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಇದು ಬರೀ ಬಾಯಿ ಮಾತಲ್ಲದೆ ನಿಜ ರೂಪದಲ್ಲಿ ನಾವು ಹೇಳ್ಬಹುದು. ಯಾಕಂತ ನೋಡಿದ್ರೆ, ಅದೇ ಒಬ್ರು ಹೇಳ್ತಾರೆ, ನಾನು ಏನಪ್ಪ ಅಂದ್ರೆ, ನಾನು ಹಲವಾರು ಪುಸ್ತಕಗಳನ್ನ ಓದಿದ್ದೀನಿ,
ಆದ್ರೆ ಸತ್ಯವೇದ ನನ್ನನ್ನೇ ಓದುತ್ತೆ ಅಂತ. ಅಂದ್ರೆ ನಾವ್ಯಾರೋ ಯಾವ ಸ್ಥಿತಿಯಲ್ಲಿ ಇದೀವಿ ಅಂತ ಗೊತ್ತಾಗ್ಬೇಕು, ಸತ್ಯವೇದ ಓದ್ಬೇಕು. ಇದನ್ನೆಲ್ಲ ಇಲ್ಲಿ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವೆಲ್ಲ ಸತ್ಯವೇದ ವಿದ್ಯಾರ್ಥಿ. ಆದ್ರೂ ಕೂಡ ನನಗೆ ಕೆಲವೊಂದು ವಿಷಯ ಗೊತ್ತು ಅಂದ್ರೆ, ಗೊತ್ತಿರೋದು ನಿಮ್ಗೂ ನಮ್ಗೂ ನಮ್ ಬಗ್ಗೆ ಗೊತ್ತಿರೋ ವಿಷಯ ಅಂದ್ರೆ, ನಮ್ಗೆ ನೆಗ್ಲಿಜೆನ್ಸ್ ಇದೆ ಬೈಬಲ್ನ. ನಾವು ಸತ್ಯವೇದ ವಿದ್ಯಾರ್ಥಿಗಳು, ನಾವು ಬೈಬಲ್ನ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದೀವಿ ಅಂತ ಭಾವನೆ ನಮ್ಗೆ ಯಾವಾಗ್ಲೂ ಇರಲೇಬಾರ್ದು ಅಲ್ವಾ. ಹೀಗೆ ಸಂಸೇರ್ ಪರಿಸರ ಇದ್ರು, ನಮ್ಗೆ ಹೇಳಕ್ ಬರ್ತೀಯಾ ನೀನು, ನಮ್ಗೆ ಗೊತ್ತಿಲ್ವಾ ಶಾಸ್ತ್ರದ ಮಾತುಗಳು, ನಾವು ಅಬ್ರಾಹ್ಮಣ ಮಕ್ಕಳು ಅಂತಿದ್ರು. ಸಾರೀತಿ ಆಗ್ಬಿಡ್ತೀವಿ ಮತ್ತೆ ನಾವು ಬೈಬಲ್ ಸ್ಟೂಡೆಂಟ್ಸ್, ನಮ್ಗೆ ಹೇಗೆ ಬರ್ತೀರಾ ನಮ್ಗೆಲ್ಲ ಗೊತ್ತಿದೆ ಅನ್ನೋ ಭಾವನೆ ನಮ್ಗೆ ಯಾವಾಗ್ಲೂ ಇರ್ಬಾರ್ದು. ಬೈಬಲ್ನ ನಾವು ಕೊನೆಯ ತನಕ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇರ್ಬೇಕು ಅಟ್ ಲೀಸ್ಟ್ ಅಲ್ವಾ. ಈಗ ಓದ್ರಿ, ಎಲ್ಲ ಓದ್ರಿ, ಒಂದ್ ಡಿಸೈಡ್ ಮಾಡ್ಕೊಳ್ಳಿ. ಈ ವರ್ಷ ಆರಂಭವಾಗಿದೆ, ಈ ವರ್ಷದಲ್ಲಿ ತುಂಬಾ ಬದಲಾವಣೆ ಮಾಡ್ಬೇಕಂತ ತುಂಬಾ ಡಿಸೈಡ್ ಮಾಡ್ಬೋದು. ಕೆಲವು ರೆಸೊಲ್ಯೂಷನ್ ಅಂತಾರೆ ಗೊತ್ತಾ, ರೆಸೊಲ್ಯೂಷನ್ ಅಂದ್ರೆ ಏನು, ರೆಸೊಲ್ಯೂಷನ್ ಏನಂತಾರೆ, ತೀರ್ಮಾನಗಳು ತಗೊಳ್ತಾರಲ್ವಾ, ತೀರ್ಮಾನಗಳು. ನೋಡು ನಾನು ಈ ಸರಿ ಸರಿಯಾಗಿ ಆರಾಧನೆಗೆ ಸರಿಯಾದ ಸಮಯಕ್ಕೆ ಹೋಗ್ತೀನಿ, ಒಂದು ವಾರನು ಬಿಡದೆ ನಾನು ಆರಾಧನೆಗೆ ಹೋಗ್ತೀನಿ, ಮತ್ತೆ ನಾನು ಬೈಬಲ್ನ ಕಂಪ್ಲೀಟ್ ಆಗಿ ಓದ್ತೀನಿ, ಮತ್ತೆ ನಾನು ಹೊಸ ಹೊಸ ಹಾಡನ್ನ ಕಲಿತೀನಿ. ಇನ್ನೇನೆಲ್ಲ ವಿಷಯ ಇರುತ್ತೆ, ನಾನು ಗುಣಗಳಲ್ಲಿ ಬದಲಾವಣೆ ತರ್ತೀನಿ, ಕೋಪವನ್ನ ಬಿಡ್ತೀನಿ, ಈ ಕಾರ್ಯಗಳನ್ನ ಬಿಡ್ತೀನಿ, ಅದನ್ನ ಬಿಡ್ತೀನಿ, ಇದನ್ನ ಚೇಂಜ್ ಮಾಡ್ತೀನಿ ಅಂತ ತೀರ್ಮಾನ ಮಾಡ್ಕೊಂಡಿದೀರಾ? ಹೌದು ಬ್ರದರ್. ಮಾಡಿದೀರಾ? ಮಾಡ್ರಿ, ದಯವಿಟ್ಟು ಒಂದ್ ಧೈರ್ಯ ಇಟ್ಕೊಳ್ರಿ. ದೇವ್ರ ಮಕ್ಳು ಎಲ್ರಿಗೂ ಒಂದ್ ಹೇಳ್ತೀನಿ, ನಿಮ್ ಲೈಫ್ ಅಲ್ಲಿ ನಿಜವಾಗ್ಲು ಒಂದ್ ಡೈರಿನ ತಗೊಳ್ಳಿ. ನಾವು ದೇವ್ರ ಮಕ್ಳು, ಲೋಕದವ್ರಲ್ಲ, ಅವ್ರೇನೋ ಮಾಡ್ತಾರೆ ಬಿಸ್ನೆಸ್ ಕೋಸ್ಕರ. ನಾವು ದೇವ್ರ ಬಸ್ತಾರ, ಒಂದ್ ಡೈರಿ 100 ರೂಪಾಯಿ ಇರುತ್ತೆ, ಒಂದ್ ಡೈರಿ 2021 ಡೈರಿ 100 ರೂಪಾಯಿ ಇರುತ್ತೆ. ತಗೊಂಡು ತೀರ್ಮಾನ ತಗೊಂಡ್ರಿ, ಅದನ್ನ ಫ್ರಂಟ್ ಅಲ್ಲಿ ಬರ್ದಿಟ್ಕೊಳ್ಳಿ. ಅದ್ರಲ್ಲಿ ಒಂದು ಟಾಪಿಕ್ ಬೈಬಲ್ನ ಕೂಡ ಬರ್ದಿಟ್ಕೊಳ್ಳಿ. ತುಂಬಾ ಜನರು ಏನಪ್ಪಾ ಅಂದ್ರೆ ತೀರ್ಮಾನ ತಗೊಂಬೇಕಾದ್ರೆ ಏನಂತಾರೆ ಗೊತ್ತಾ, ಬ್ರದರ್ ಎಲ್ಲ ತಗೊಳ್ತೀವಿ, ನಮ್ ಕೈಲಂತೂ ಫಾಲೋ ಮಾಡಕ್ಕೆ ಆಗಲ್ಲ. ನಾವು ಫಾಲೋ ಮಾಡಕ್ಕಂತ ಇದ್ದಾಗ ನಾವು ಅದನ್ನ ತಗೊಂಡು ಏನ್ ಬ್ರದರ್ ಪ್ರಯೋಜನ, ವೇಸ್ಟ್ ಆಯ್ತು. ನಾ ಎಷ್ಟೋ ಸರಿ ಡಿಸೈಡ್ ಮಾಡಿದ್ದೀನಿ ಬ್ರದರ್, ಎಷ್ಟೋ ತೀರ್ಮಾನ ಮಾಡಿದೀನಿ, ಏನು ನಮ್ ಕೇಳಿ ಮಾಡಕ್ ಆಗಲಿಲ್ಲ, ಅದು ತಗೊಂಡೆಲ್ಲ ವೇಸ್ಟ್ ಅಲ್ಲ ಬ್ರದರ್ ಅಂತ ತುಂಬಾ ಜನರ ಒಂದು ನಾನು ಕೇಳಿದೀನಿ, ತುಂಬಾ ಅಭಿಪ್ರಾಯ ಇತ್ತು. ಬಟ್ ಏನ್ ಗೊತ್ತಾ, ಒಂದ್ ವಿಷಯ ಹೇಳ್ತೀನಿ ಕೇಳಿ, ಮಾಡ್ಬೇಕು ಅನ್ನೋದಕ್ಕೂ ಮಾಡ್ಲೇಬೇಕು ಅನ್ನೋದಕ್ಕೂ ಡಿಫ್ರೆನ್ಸ್, ಮಾಡ್ತೀನಿ ಅನ್ನೋದಕ್ಕೂ ಮಾಡೇ ಮಾಡ್ತೀನಿ ಅನ್ನೋದಕ್ಕೂ ಡಿಫ್ರೆನ್ಸ್, ಕರೆಕ್ಟಾ? ನಾವು ಒಂದ್ ಡಿಸಿಷನ್ ತಗೊಂಡಾಗ ಅದ್ರ ಮೇಲೆ ತುಂಬಾ ಪ್ರೀತಿ ಇರ್ಬೇಕು. ಬೈಬಲ್ ಓದ್ತೀನಿ ಅಂತ ಡಿಸಿಷನ್ ತಗೊಂಡ್ಬಿಟ್ರೆ ನಾವು ಮಾಡಲ್ಲ, ಖಂಡಿತ ಮಾಡಲ್ಲ. ಇವತ್ತು ತಗೊಳ್ತೀವಿ, ನಾಳೆ ಬೈಬಲ್ ನಾಲ್ ಮೂಲೆಗಿರ್ತೀವಿ, ಆಮೇಲೆ ಒಂದ್ ವರ್ಷ ಆದ್ಮೇಲೆ ಅಯ್ಯೋ ನಾನು ಜನವರಿ ಡಿಸೈನ್ ತಗೊಂಡು ನನ್ನ ಕೈಲಿ ಆಗ್ಲಿಲ್ಲ ಅಂತ ತಿಳ್ಕೊಂಡಿದ್ವಿ. ಹೆಂಗಾದ್ರೂ ದೇವ್ರ ವಾಕ್ಯ ಓದ್ಲೇಬೇಕಪ್ಪ, ಏನಾಗುತ್ತೆ ಅನ್ನೋಂತ ಒಂದು ಒಂದು ವೈರಾಗ್ಯ, ಮತ್ತೆ ಅದ್ರ ಮೇಲೆ ಪ್ರೀತಿ ಇರ್ಬೇಕು, ಆಸಕ್ತಿ ಇರ್ಬೇಕು, ಮುಖ್ಯವಾಗಿ ಆಸಕ್ತಿ. ಅದಿದ್ರೆ ಮಾತ್ರ ನಾವು ಯಾವ್ದನ್ನ ಮಾಡಕ್, ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತೆ, ನಮ್ಗೆ ನಿರಾಶೆ ತುಂಬಾ ಆಗ್ಬಿಡುತ್ತೆ. ನಿರಾಶೆ ಅಂದ್ರೆ ಏನು, ಯಾವಾಗ ನಿರಾಶೆ ಆಗುತ್ತೆ, ನಮ್ಮ ಲೈಫ್ ಅಲ್ಲಿ ನಾವು ಕೆಲವೊಂದು ವಿಷಯನ ತಗೊಂಡು ಅದ್ ಮಾಡಕ್ ಅಂತ ಇದ್ದಾಗ ನನ್ ಕೈಲಿ ಇದ್ ಮಾಡಕ್ ಆಗಲ್ಲ ಬಿಡಪ್ಪ, ನನ್ ಇಷ್ಟೇ, ನಾನು ವೇಸ್ಟ್, ನಾನು ಏನಕ್ಕೆ ಯೂಸ್ ಇಲ್ಲ ಅನ್ನೋ ಅಂತ ಭಾವನೆ ಬೆಳ್ದ್ಬಿಡುತ್ತೆ. ಅದನ್ನ ದೇವರ ಮುಂದೆ ಇಟ್ಟು ಅದನ್ನ ಡಿಸೈನ್ ಮಾಡಿ ಮಾಡ್ರಿ. ಅದ್ರಲ್ಲಿ ಒಂದು ಮುಖ್ಯವಾಗಿ ಬೈಬಲ್ನ ಓದೋದನ್ನ ಮುಖ್ಯವಾಗಿ ಇಟ್ಕೊಳ್ಳಿ ಅಲ್ವಾ. ಪ್ರತಿ ದಿನ ಬೈಬಲ್ನ ಇಷ್ಟು ವಾಕ್ಯಗಳನ್ನ ಇಷ್ಟು ವಿಷಯಗಳನ್ನ ನಾನು ಓದೇ ಓದ್ತೀನಿ ಅಂತ ಅದು ನೀವು ಮಾಡ್ಲೇಬೇಕು. ಆ ಡಿಸಿಷನ್ ಯಾಕೆ ಹೇಳ್ತೀನಿ ಗೊತ್ತಾ, ಅದು ನೀವೆಲ್ಲರೂ ಮಾಡ್ತಾ ಇದ್ರೆ ತುಂಬಾ ಸಂತೋಷ ನನ್ಗೆ ಅಲ್ವಾ. ನಾನು ಮಾಡ್ತಾ ಇರೋರಿಗೆ ಏನೋ ಹೇಳಕ್ ಹೋಗಲ್ಲ, ನಿಮ್ಗೆ ಗೊತ್ತು. ನೀವು ಮಾಡ್ತಾ ಇರೋರು ಬೇಕಾದ್ರೆ ಇನ್ನೊಬ್ರಿಗೆ ಆಲೋಚನೆ ಕೊಡ್ತೀರಾ? ಹೌದು ಸಿಸ್ಟರ್, ಹೌದು ಬ್ರದರ್, ಮಾಡ್ರಿ, ಯಾಕಂದ್ರೆ ನಾನು ಮಾಡ್ತಾ ಇದ್ದು ನನ್ ತುಂಬಾ ಉಪಯೋಗ ಆಗ್ತೀನಿ. ಮಾಡ್ದಾಯ್ತು ಮಾಡ್ರಿ. ಎಷ್ಟು ಪ್ರತಿ ದಿನ ನಾವು ಬೈಬಲ್ ಓದ್ದೆ ಏನ್ ಮಾಡ್ಬಾರ್ದು, ಬೈಬಲ್ ಓದ್ದೆ ಬೇರೆ ವಿಷಯಗಳಿಗೆ ಗಮನ ಕೊಡ್ಬಾರ್ದು ಅಟ್ಲೀಸ್ಟ್ ಬೆಳಿಗ್ಗೆ ಎದ್ದು. ಇದೆಲ್ಲ ಮಾಡಿ ನೋಡ್ರಿ, ನಮ್ಮ ಲೈಫ್ ಅಲ್ಲಿ ತುಂಬಾ ಸಮಾಧಾನ, ತುಂಬಾ ಚೇಂಜಸ್, ದೇವರ ಆಶೀರ್ವಾದ ಎಲ್ಲ ಕೂಡ ಬರುತ್ತೆ. ಬರುತ್ತಾ ಇಲ್ವಾ? ಬೈಬಲ್ ಅಲ್ಲಿ ಕೆಲವೊಂದು ವಾಕ್ಯ ಇದೆಲ್ಲ, ಅಪೋಸ್ತಲ ಇವ್ರು ಹೇಳ್ತಾರೆ ನೋಡಿ, ಕೀರ್ತನೆಗಾರ ಏನಂತಾರೆ, ಕೀರ್ತನೆಗಾರ ಇರುವಂತ ಕೆಲವೊಂದು ವಾಕ್ಯಗಳು ನೋಡಿ ಹೇಗಿರುತ್ತೆ ಅಂತ. ನಾನು ಇದು ಕೀರ್ತನೆ 119ನೇ ಕೀರ್ತನೆ ಪೂರ್ತಿ ಅದೇ ವಿಷಯ ಇರುತ್ತಲ್ಲ ತಾನೆ, 119ನೇ ಕೀರ್ತನೆ ಪೂರ್ತಿ ಸತ್ಯವೇದಕ್ಕೆ ಸಂಬಂಧಪಟ್ಟಂತ ವಿಷಯನೇ ಇರುತ್ತೆ, ನಿಮ್ಗೆಲ್ಲ ಗೊತ್ತಿದೆ. ಅದೆಲ್ಲ ಒಂದು ಮಾತು ಹೇಳ್ತಾರೆ ನೋಡ್ರಿ, ಹೋದ್ರಿ 119ನೇ ಕೀರ್ತನೆ. ಯೆಹೋವನೇ ನಿನ್ನ ನಿಬಂಧನೆಗಳ ಮಾರ್ಗವನ್ನು ಉಪದೇಶಿಸು, ಕಡೆ ತನಕ ಅದರಲ್ಲಿಯೇ ನಡೆಯುವೆನು.
ಅಲ್ವಾ? 21ನೇ ವಾಕ್ಯ ಓದಿ. ನೀನು ಗರ್ವಿಷ್ಠರನ್ನು ಗದರಿಸುತ್ತಿ, ನಿನ್ನ ಆಜ್ಞೆಗಳನ್ನು ಮೀರಿದವರು ಶಾಪಗ್ರಸ್ತರು. ಅಲ್ವಾ, ನೀ ಪೂರ್ತಿ 119ನೇ ವಾಕ್ಯ ಪೂರ್ತಿ ಓದ್ ಮುಂದೆ ಅದು ಯಾವ ರೀತಿ ಇರುತ್ತೆ ಕೆಲವೊಂದ್ ಟೈಮಲ್ಲಿ ನೋಡಿ. 92ನೇ ವಾಕ್ಯ ಓದಿ ಬ್ರದರ್. ಎಷ್ಟು? 92. ನಿನ್ನ ಧರ್ಮಶಾಸ್ತ್ರವು ನನಗೆ ಆನಂದಕರವಾಗದಿದ್ದರೆ ನನಗೊದಗಿದ ಆಪತ್ತಿನಲ್ಲಿ ಹಾಳಾಗಿ ಹೋಗುತ್ತಿದ್ದೆನು. ಅಲ್ವರಾ, ಏನಂತಿದ್ರೆ ನಿನ್ನ ಧರ್ಮಶಾಸ್ತ್ರ ನನಗೆ ಆನಂದಕರವಾಗದಿದ್ದೆ, ನನಗೆ ಒದಗಿದ ಆಪತ್ ಕಾಲದಲ್ಲಿ ನನಗಾಗ್ತಿದ್ದೆ, ಹಾಳಾಗಿ ಹೋಗುತ್ತಿದ್ದೇನು. ನನಗೆ ಕಷ್ಟ ಅಂತ ಬಂದಾಗ ನಾನು ಧರ್ಮಶಾಸ್ತ್ರ ಓದ್ತಿದ್ದೆ, ದೇವ್ರ ವಾಕ್ಯನ ಓದ್ತಿದ್ದೆ ಅಂತೀವಿ. ಯಾರು ಹೇಳ್ತಿದ್ವಿ ಮಾತು? ದಾವಿದನು. ದಾವಿದ್ ಮಾತ್ರ ಎಷ್ಟು ಬುಕ್ ಅಪ್ಪು, ದಾವಿದನು ಕೀರ್ತನೆ ಬರಿಬೇಕಾದ್ರೆ ಎಷ್ಟು ಬುಕ್ ಇದ್ದಿರ್ಬೇಕು ಅವರ ಹತ್ರ? ಈ ಬೈಬಲ್ ನಾವ್ ಇಟ್ಟಿರೋ ಬೈಬಲ್ ಅಲ್ಲಿ ಯಾವ ಬುಕ್ ಓದಿರ್ತಾರ ಅವ್ರು? ಏನ್ 66 ಬುಕ್ ಇದ್ರ ಅವ್ರ ಹತ್ರ? ಇಲ್ಲ ಬ್ರದರ್, ಇಲ್ಲ. ಮತ್ತೆ ಏನ್ ಅವ್ರ ಏನ್ ಓದಿರ್ಬೋದು ಮತ್ತೆ ದಾವಿದನು? ಮೋಶೆಯ ಪುಸ್ತಕಗಳು ಓದಿರ್ಬೋದು, ಯೋಶುವನ ಪುಸ್ತಕ ಓದಿರ್ಬೋದು, ಕರೆಕ್ಟಾ? ಅವ್ರ ಹಿಂದೆ ಬಂದಂತ ಒಂದು ಯೋಬನ ಪುಸ್ತಕ ಇರ್ಬೋದು, ಬೇರೆ ಏನಾದ್ರು ಒಂದು ಪುಸ್ತಕ ಓದಿರ್ಬೋದು. ಇನ್ನ ರಾಜ್ಯಗಳ ಪುಸ್ತಕನ ಓದಿರಲ್ಲ ಅವರು, ಪ್ರವಾದಿಗಳ ಪುಸ್ತಕ ಅವ್ರ ಕೈಲಿ ಸಿಕ್ಕಿರಲ್ಲ ಅವ್ರಿಗೆ, ಕರೆಕ್ಟ್ ಅಲ್ವಾ? ಅದನ್ನ ನೋಡಿ ಏನಂತಿದ್ರ ಗೊತ್ತಾ? ಅದಕ್ಕೆ ಆ ಒಂದು ವಿಷಯನ ಓದಿದ್ದಕ್ಕೆ ಈ ಮಾತು ಹೇಳ್ತಾ ಇದ್ರ ಅಂದ್ರೆ, ನಮ್ಮ ಹತ್ರ ಎಷ್ಟು ಪುಸ್ತಕ ಇದೆ. ದಾವಿದನ ಚರಿತ್ರೆನು ನಮ್ಮ ಹತ್ರ ಇದೆ, ದಾವಿದ ನಂತರ ಆತನ ಮಗನ ಚರಿತ್ರೆ ನಮ್ಮ ಹತ್ರ ಇದೆ, ರಾಜರುಗಳ ಚರಿತ್ರೆ ಇದೆ, ಪ್ರವಾದಿಗಳ ಮಾತಿದೆ, ಯೇಸುಕ್ರಿಸ್ತನ ಉಪದೇಶ ಇದೆ, ಸತ್ಯವಾಕ್ಯಗಳಿದೆ, ಅಪೊಸ್ತಲರ ಮಾತಿದೆ, ಎಲ್ಲ ನಮ್ಮ ಹತ್ರ ಇದೆ. ನಮ್ಗೆ ಎಷ್ಟು ಸಂತೋಷ ಇರ್ಬೇಕು, ಕರೆಕ್ಟಾ? ನೋಡ್ರಿ, ಅದಕ್ಕೆ ಅವ್ರು ಹೇಳುವಂತ ಮಾತೇನಪ್ಪ ಅಂದ್ರೆ, ನಿಮ್ಮ ವಾಕ್ಯ ನನ್ಗೆ ಎಷ್ಟು ಸಂತೋಷ ಕೊಡ್ತಾ ಇದೆ ಅಂದ್ರೆ, ನಿಮ್ಮ ವಾಕ್ಯಕ್ಕಿಂತ ಸಂತೋಷವಾದಂತ ವಿಷಯ ಯಾವ್ದಿಲ್ಲ ಅಂತ ಹೇಳ್ತಾರ ಅಲ್ವಾ? ಆ ರೀತಿ ಅವ್ರು ಮಾತಾಡುವಂತ ಇದು 199 ಆಗಿರುತ್ತೆ. ಒಬ್ಬ ದಾವಿದನಿಗೆ ಹೀಗಿರ್ಬೇಕಾದ್ರೆ ಬರೀ ಮಾಂಸಿಕವಾದ ವಿಷಯ ಮಾತ್ರ ತಿಳಿಸ್ಕೊತಿರೋ, ನಿಮ್ ತರ ನಮ್ ತರ ಆತ್ಮಿಕ ವಿಷಯ ಅವ್ರಿಗೇನು ಗೊತ್ತಿತ್ತ ದಾವಿದನಿಗೆ? ಗೊತ್ತಿರ್ಲಿಲ್ಲ ಅಲ್ವಾ? ನಾವೆಲ್ಲ ಇಷ್ಟೊಂದು ಸತ್ಯಕ್ಕೂ ತಿಳ್ಕೊಂಡಿದ್ದೀವಿ, ನಮ್ಮ ಸಂತೋಷ ಎಷ್ಟು ಮಟ್ಟಿಗೆ ಇರ್ಬೇಕು, ಸತ್ಯವೇದ ವಾಕ್ಯದಲ್ಲಿ ಎಷ್ಟು ಆಸಕ್ತಿ ಇರ್ಬೇಕು, ಎಷ್ಟು ವಿಷಯ ಓದ್ಬೇಕು, ಎಷ್ಟು ವಿಷಯ ಓದ್ರೆ ಎಷ್ಟು ಜ್ಞಾನ ಬರುತ್ತೆ, ತಿಳ್ಕೊಳ್ತಾ ಇರ್ಬೇಕು. ಇದು ಬೆಳಕು, ಬೆಳಕಿನ ರೀತಿಯಲ್ಲಿ ನಾವು ಹೋಗ್ತಾ ಇರ್ಬೇಕು. ಅದಕ್ಕೆ ಏನಂದ್ರೆ, ಈ ವಿಷಯ ಎಲ್ಲ ಏನಕ್ಕಪ್ಪ ನಾನು ಹೇಳ್ತಾ ಇದ್ದೀನಂದ್ರೆ, ಇದನ್ನ ರೆಸೊಲ್ಯೂಷನ್ ತಗೊಳ್ಳಿ, ತೀರ್ಮಾನ ತಗೊಳ್ಳಿ, ಆಯ್ತಾ? ತೀರ್ಮಾನ ತಗೊಂಡು ಅದನ್ನ ನಮ್ಮ ಅನುದಿನ ಜೀವನದಲ್ಲಿ ಅದನ್ನ ಅಳವಡಿಸ್ತೀನಿ. ಎಲ್ಲ ಮಾಡ್ತಾ ಇರ್ತೀರ ಗೊತ್ತು, ಆದ್ರೂ ಕೂಡ ನಾನು ಇಲ್ಲ ಅಂತಾರೆ. ಅದಕ್ಕೆ ಹೇಳ್ಬಿಟ್ಟು ಮೊದ್ಲೆ, ಕೆಲವರಂತೂ ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ. ಆಯ್ತು ಬಿಡಿ ಬ್ರದರ್, ದಿನ ಕ್ಲಾಸ್ ಕೇಳ್ತೀವಿ, ದಿನ ಜೂಮ್ ಮೀಟಿಂಗ್ ಇದೆ, ಸಾಯಂಕಾಲ ಆದ್ರೆ ಜೂಮ್ ಮೀಟಿಂಗ್ ಇದೆ, ಸಂಡೆ ಸರ್ವಿಸ್ ಇದೆ, ಇನ್ನೇನ್ ಬ್ರದರ್ ನಮ್ಗೆ ಸಾಕು ಬ್ರದರ್ ಅನ್ನೋದು ತುಂಬಾ ಜನ ಇರ್ತಾರೆ. ಎಸ್ ಆರ್ ನೋ ನನ್ಗೆ ಗೊತ್ತಿಲ್ಲ, ಇರ್ಬೋದು ಇಲ್ದೇನೆ. ಆದ್ರೆ ದೇವ್ರ ಮಕ್ಳು ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಬಯಸಿದ್ದನ್ನ ತಿನ್ನೋದಕ್ಕೂ ಸಿಕ್ಕಿದ್ದನ್ನ ತಿನ್ನೋದಕ್ಕೂ ವ್ಯತ್ಯಾಸ ಇದೆಯಾ? ಏನೈತೆ ವ್ಯತ್ಯಾಸ? ಅಂದ್ರೆ ನಾವು ಬಯಸಿದ್ ಬೇರೆ ಹೋಟ್ಲ್ ಹೋಗ್ತೀರಾ, ಹೋಟ್ಲ್ ಅಲ್ಲಿ ನಿಮ್ಗೆ ಏನೋ ಬಿಸಿಬೇಳೆ ಬಾತ್ ಬೇಕು, ಅಲ್ಲಿ ದೋಸೆ ಇದೆ, ಏನ್ ಮಾಡ್ತೀರಾ? ಇರೋದೇ ತಿನ್ಬೇಕು ಕಷ್ಟಪಟ್ಟು. ಬಿಸಿಬೇಳೆ ಬಾತ್ ಬೇಕೇ ಬೇಕು ಅಂದ್ರೆ ಏನ್ ಮಾಡ್ಬೇಕು ಈಗ? ಆಗಲ್ಲ, ಸಿಕ್ಕಲ್ಲ ಬೇಗ. ಇಲ್ಲ ಬೇಕು ನನಗೆ, ಈಗ ಬೇಕೇ ಬೇಕು ಬಿಸಿಬೇಳೆ ಬಾತ್ ತಿನ್ಲೇಬೇಕು ಅಂದ್ರೆ ಏನ್ ಮಾಡ್ಬೇಕು? ಮಾಡಿ ತಿನ್ಬೇಕು, ಕರೆಕ್ಟಾ? ಮಾಡಕ್ ಗೊತ್ತಿದ್ರೆ ಮಾಡಿ ತಿನ್ಬೇಕು. ನಾವ್ ಬಯಸಿದ್ನ ನಾವೇ ರೆಡಿ ಮಾಡ್ಬೇಕು, ಸಿಕ್ಕ ನಾವ್ ಇಲ್ಲ ಅಂದ್ರೆ ಬೇರೆ ಏನ್ ಬೇಕಾ ಸಿಗುತ್ತೆ. ಹಾಗೆ ಕ್ಲಾಸಸ್ ಎಲ್ಲ ದೇವ್ರ ಮಕ್ಳು ನಾವ್ ಕೊಡ್ತೀವಿ, ಇದ್ರಲ್ಲಿ ನೀವ್ ಬಯಸಿದ್ ಇರ್ಬೋದು ಇಲ್ದೇ ಇರ್ಬೋದು. ಈಗ ನೋಡಿ, ನಾನು ಕ್ಲಾಸ್ ಇಷ್ಟು ತಗೊಂಡೆ, ಇದ್ರಲ್ಲಿ ನೀವು ಎದುರು ನೋಡಂತ ವಿಷಯ ಇರ್ಬೋದು ಇಲ್ದೇ ಇರ್ಬೋದು, ಆದ್ರೆ ನೀವೇನ್ ಮಾಡ್ಬೇಕು, ನೀವು ಹುಡುಕಿ ಹೋದಾಗ ನೀವ್ ಏನ್ ಬೇಕಾದ್ರೂ ಹುಡ್ಕೊಂಡು ಹೋಗ್ಬೋದು, ಕರೆಕ್ಟ್ ಅಲ್ವಾ? ಏನ್ ಬೇಕಾದ್ರೂ ಸ್ಟಡಿ ಮಾಡ್ಬೋದು, ಯಾವ ಟಾಪಿಕ್ ಬೇಕಾದ್ರೆ ಸ್ಟಡಿ ಮಾಡಿ. ನಾನು ಏನ್ ಟಾಪಿಕ್ ಮಾತಾಡ್ತೀನೋ ಅದ್ ನೀವ್ ಕೇಳ್ತೀರ ಅಷ್ಟೇಪ್ಪ. ಆದ್ರೆ ನೀವೇ ಸ್ಟಡಿ ಮಾಡಿದ್ರೆ ನಿಮ್ ಏನ್ ಟಾಪಿಕ್ ನೋಡಿ. ಇವತ್ತು ನಾನೇನ್ ಬಯಸಿದ್ದೆ, ನಾನ್ ಬಯಸಿದ್ದೆ ಏನಪ್ಪಾ ಅಂದ್ರೆ, ಇವತ್ತು ಏನ್ ಮಾಡೋಣ, ಸತ್ಯವೇದ ವಿಷಯಗಳನ್ನ ತಗೊಳ್ಳೋಣ ಅಂತ ನಾನು ಬಯಸಿದ್ದೆ, ಅದನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ ಅಷ್ಟೇ. ಅದೇ ರೀತಿ ನೀವು ಬಯಸಿದ್ನ ವಿಷಯವನ್ನ ಸ್ಟಡಿ ಮಾಡ್ಬೇಕು. ಅಂದ್ರೆ ಈ ರೀತಿ ಮೀಟಿಂಗ್ ಗಿಂತ ಹೆಚ್ಚಾದ ಒಂದು ಸಂತೋಷ ಎಲ್ಲಿರ್ಬೇಕಂದ್ರೆ, ನಿಮ್ಮ ಪರ್ಸನಲ್ ಸ್ಟಡಿಯಲ್ಲಿ ಇರ್ಬೇಕು. ದೇವ್ರ ಜೊತೆಗೆ ನೀವು ಅನನ್ಯವಾಗಿ, ನೀವು ಒಂಟಿಯಾಗಿ ದೇವ್ರ ಜೊತೆಗೆ ಕಳೆಯುವಂತ ಕಾಲದ ಇದೆಯಲ್ಲ, ಸಮಯ ಇದೆಯಲ್ಲ, ಅದ್ರಲ್ಲಿ ಇರ್ಬೇಕು. ಅದು ಪ್ರಾರ್ಥನೆ ಮತ್ತು ದೇವರ ವಾಕ್ಯ ಓದೋದ್ರಲ್ಲಿ ಇರ್ಬೇಕು. ಅದನ್ನ ಅಳವಡನೆ ಮಾಡ್ಕೊಳ್ಳಿ, ಯಾಕಂದ್ರೆ ಸಮಯ ತುಂಬಾ ಕಷ್ಟವಾಗಿದೆ, ಬರುವಂತ ದಿನ ತುಂಬಾ ಡಿಫಿಕಲ್ಟ್ ಇದೆ, ಹೇಳಕ್ಕಾಗಲ್ಲ. ಒಂದ್ ವೇಳೆ ನಾವು ನೀವೆಲ್ಲ ಒಟ್ಟೊಟ್ಟಿಗೆ ಮೀಟ್ ಮಾಡಕ್ ಆಗುತ್ತೋ, ಇಲ್ಲ ಒಟ್ಟಿಗೆ ಇರ್ತೀವೋ,
ಇಲ್ಲ ಸಪ್ರೇಟ್ ಆಗಿ ಬಂದ್ರೆ ನಾನು ಆ ರೀತಿ ಹೇಳ್ತಾ ಇಲ್ಲ, ತುಂಬಾ ಜನ ಹಂಗ ಅನ್ಕೊಂಡು ಹೋಗೋದು. ಆತರ ಸನ್ನಿವೇಶ ಬಂದ್ರೆ ಏನ್ ಮಾಡ್ತೀರಾ? ಒಂದ್ ವೇಳೆ ಯಾರು ಮೀಟ್ ಮಾಡಕ್ಕೆ ಆಗ್ತಾ ಇಲ್ಲ, ನಾವು ಝೂಮ್ ಮೀಟಿಂಗ್ ಇಲ್ಲ ಏನು ಮೀಟಿಂಗ್ ಇಲ್ಲ, ಅಪೋಸ್ತಲ್ ಪಾಲ್ತರ ನಮ್ಮನ್ನ ಜೈಲಲ್ಲಿ ಹಾಕ್ಬಿಡೋ ತರ ಜೈಲಲ್ಲಿ ಬಿಟ್ರೆ ಏನ್ ಮಾಡ್ತೀವಿ? ದೇವ್ರ ಮರ್ತಾ ಬಿಡ್ತೀವಾ? ದೇವ್ರ ಬಿಟ್ಟೋಗ್ಬಿಡ್ತೀವಾ? ಇರ್ಬಾ, ನಾವ್ ಎಲ್ಲೇ ಹೋದ್ರು ನಮ್ ಜೊತೆಗೆ ಇರೋಂತ ಒಂದ್ ವಿಷಯ ಏನಿದೆಯಪ್ಪ ಅಂದ್ರೆ ಸತ್ಯವೇದ. ಹಾಗಂತ ಸತ್ಯವೇದ ಕೈಯಲ್ಲಿ ಇಟ್ಕೊಳಕಾಗಲ್ಲ, ನಿಮ್ ಮೈಂಡ್ ಅಲ್ಲಿ ಇತ್ತು ಅಂದ್ರೆ ಸತ್ಯವೇದ ಎಲ್ ಬೇಕಾದ್ರೆ ಮೆಡಿಟೇಟ್ ಕರೀಟಾ. ನಿಮ್ ಮಕ್ಕಳು ಅದನ್ನ ಹೆಚ್ಚಾಗಿ ಇದು ಮಾಡಿ. ಓಕೆ, ಸಮಯ ಆಗಿದೆ, ತುಂಬಾ ವಿಷಯ ಮಾತಾಡೋದು ಹೋಗಲ್ಲ, ನಾನು ಇಲ್ಲಿಗೆ ಮುಗಿಸ್ತೀನಿ. ಸೊ ಇದು ಒಂದು ಬೈಬಲ್ಗೆ ಸಂಬಂಧಪಟ್ಟಂತ ವಿಷಯನ ಮನ್ಸಲ್ಲಿಟ್ಕೊಳಕ್ಕೆ ಈ ಒಂದು ಟಾಪಿಕ್ ನಾನು ಸೆಲೆಕ್ಟ್ ಮಾಡಿದೆ. ಓಕೆ, ಮುಂದೆ ನಿಮ್ಮ ಒಂದು ಅಭಿಪ್ರಾಯನ ಕೇಳ್ಬೇಕಾಗಿದೆ, ಮೇನ್ ಟಾಪಿಕ್ ಬಂದಿದೆ. ಈಗ ನನಗೆ ಕೆಲವೊಂದು ವಿಷಯಗಳಿದೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ, ಟಾಪಿಕ್ ಹೋಗಲ್ಲ. ಇದೇ ಒಂದು ಕ್ವಿಜ್ ನ ಕಂಟಿನ್ಯೂ ಮಾಡೋಣ, ಇಲ್ಲ ಬೇರೆ ಏನಾದ್ರು ಬುಕ್ ಸ್ಟಡೀಸ್ ಮಾಡೋಣ? ಬದರ್ ಕ್ವಿಜ್ ಬೇಕು ಬದರ್, ಬೇಕೇ ಬೇಕು ಅಂತ ಇದ್ರೆ ಬೇಕೇ ಬೇಕು ಬದರ್, ಇದನ್ನ ಚೇಂಜ್ ಮಾಡಬೇಡಿ ಬದರ್. ಓಕೆ ಸರಿ ಆಯ್ತು, ಐದೇ ಚಾಪ್ಟರ್ ಓದಿ ಮಾಡ್ತಾ ಇದ್ರಲ್ಲ ಅದನ್ನು ಒಂದೊಂದ್ ವಾರ ಅಪ್ಲೈ ಮಾಡಿ ಬ್ರದರ್. ಐದೇ ಚಾಪ್ಟ್ರಾ? ಐದೇ ಚಾಪ್ಟರ್ ಓದ್ತಿದೀವಲ್ಲ ಅದನ್ನು ಒಂದೊಂದ್ ವಾರ ಚೇಂಜ್ ಮಾಡಿ ಅಪ್ಲೈ ಮಾಡಿ ಬ್ರದರ್. ಒಂದ್ ವಾರ ಹಿಂಗ್ ಮಾಡನ್ ವಾ, ನೀವ್ ಹತ್ತನೇ ಐದೈದು ಓದಿದ್ರೆ 10 ಚಾಪ್ಟರ್ ಆಗಿರುತ್ತೆ. 10 ಚಾಪ್ಟರ್ ಒಂದ್ ವಾರ ತಗೊಂಡು ಒಂದ್ ವಾರ ಬೇರೆ ತಗೊಳಮ್ಮ. ಹಾ ಓಕೆ ಹಂಗ್ ಮಾಡಿ ಬ್ರದರ್. ಈಗ ಈ ವಾರ 5 ಓದಿದ್ರ ಮುಂದಿನ ವಾರ 5 ಓದಿದ್ರ ಅದೆಲ್ಲ ಸೇರಿಸ್ಬಿಟ್ಟು ನಾನು ಏನ್ ಮಾಡ್ತೀನಿ 10 ತಗೊಳ್ತೀನಿ. ಅಂದ್ರೆ ಡಿಫ್ರೆಂಟ್ ಆಗಿ ಮಾಡಿ ಬ್ರದರ್, ಇನ್ನೊಂದ್ ವಾರ ಬೇರೆ ನೀವು ಜನರಲ್ ಆಗಿ ಕ್ವೆಶನ್ಸ್ ಆತರ ಮಾಡಿ ಆತರ ತಗೊಳ್ಳಿ ಬ್ರದರ್. ಹೌದ್ರಾ, ಸರಿ ಓಕೆ. ಸೊ ವ್ಯಾಲಿಡ್ ಪಾಯಿಂಟ್, ಖಂಡಿತ ಅಕ್ಸೆಪ್ಟ್ ಮಾಡ್ತೀನಿ. ಓಕೆ, ಬೇರೆ ಏನಾದ್ರು, ಯಾಕಂದ್ರೆ ಈಗ 2024 ಬಂತು, ಈಗ ನಿಮ್ಮ ಅಭಿಪ್ರಾಯ ಏನ ತಿಳ್ಕೊಂಡು ಒಂದು ಇನ್ನು ಒಳ್ಳೆ ರೀತಿಲಿ ತಗೊಂಡೋಗ್ಬೇಕಂದ್ರೆ ನಂಗೆ ಉದ್ದೇಶ ಇದೆ, ನಿಮ್ಮೆಲ್ಲರಿಗೂ ಪ್ರಯೋಜನ ಆಗ್ಬೇಕಂದ್ರೆ ನನ್ನ ಉದ್ದೇಶ, ಅದಕ್ಕೆ ಕೇಳ್ತಾ ಇದ್ದೀನಿ ಫೀಡ್ಬ್ಯಾಕ್ ಹೇಗ್ ಫೀಲ್ ಆಗ್ತಿದ್ದೀರಾ, ಏನ್ ಮಾಡ್ಬೇಕು ಅಂತ. ಓಕೆ, ನೆಕ್ಸ್ಟ್ ಬೇರೆ ಏನಾದ್ರು ಏನಾದ್ರು ಬದಲಾವಣೆ ಮಾಡ್ಬೇಕಾ ಬ್ರದರ್? ಇಂಥದ್ದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಈ ರೀತಿ ಮಾಡಿ, ನಿಮ್ಮ ನಿಮ್ಮ ಒಪಿನಿಯನ್ಸ್ ಮೇಲೆ ಅದು ಎಲ್ರಿಗೂ ಸರಿಯಾಗುತ್ತೆ, ಎಲ್ಲರಿಗೂ ಅನುಕೂಲವಾಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಅದನ್ನ ಬದಲಾವಣೆ ತರ್ತೀನಿ ನಿಮ್ಮ ಹಿತಕ್ಕೋಸ್ಕರ, ಇಲ್ಲ ಅಂದ್ರೆ ಆಸ್ ಇಟ್ ಇಸ್ ಮುಂದುವರ್ಸ್ಕೊಂಡು ಹೋಗೋಣ. ಈಗ ಸುವರ್ಣಷ್ಟ್ರು ಒಂದ್ ಪಾಯಿಂಟ್ ಹೇಳಿದ್ರು ನಂಗೆ ತುಂಬಾ ಲೈಕ್ ಆಯ್ತು, ನಾನು ನೆಕ್ಸ್ಟ್ ಟೈಮ್ ಅದನ್ನೇ ಅದೇ ತರ ಮಾಡೋಣ. ಓಕೆ ಗುಡ್, ನೆಕ್ಸ್ಟ್ ಇಸ್ರೇಲ್ ದೇಶದ ಬಗ್ಗೆ ಮಾತಾಡ್ತಾಗ್ತದೆ ಅದು ಇಸ್ರೇಲ್ ಬ್ರದರ್ಸ್ ಬಗ್ಗೆ. ಇಸ್ರೇಲ್ ಓಕೆ 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 ಸುಮಾರು ಅಂದ್ರೆ ಅದೇ ಈಗ ಇಸ್ರೇಲ್ ದೇಶದ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಂದು ಕ್ವಿಜ್ ಪ್ಯಾಲೆಸ್ಟೀನ್ ಇಂಥದೆಲ್ಲ ತಗೊಂಬಂತಿ ಕರೆಕ್ಟ್ ಅಲ್ವಾ? ಹೌದು, ಈಗ ಅಷ್ಟೇ ಅದ್ರಲ್ಲಿ ಅದಕ್ಕೆ ಸಂಬಂಧಪಟ್ಟದ್ದು ಅಷ್ಟು ಇದೆ, ನೋಡೋಣ ಖಂಡಿತ. ಅದೇ 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 ಸಂಬಂಧಪಟ್ಟದ್ದು ಹೇಗೆ ಅವ್ರು ಹೇಗೆ ಎಲ್ಲಿಂದ ನೇಟಿವ್ ಪ್ರವಾದಗಳಿಗೆ ಸಂಬಂಧಪಟ್ಟದನ್ನ ಇದು ಮಾಡೋಣ, ಯಾಕಂದ್ರೆ ಅದೆಲ್ಲ ನೀವು ಸಬ್ಜೆಕ್ಟ್ ಕೇಳ್ತಾ ಇರ್ತೀರಾ ಅಂದ್ಬಿಟ್ಟು ನಾನು ಸುಮ್ಮನೆ ಅದನ್ನ ಜಾಸ್ತಿ ಮಾಡಕ್ ಹೋಗ್ತಾ ಇಲ್ಲ, ಇರೋ ಒಂದ್ ಕಡೆ ಬ್ರದರ್ಸ್ ಗಳೆಲ್ಲ ಮಾತಾಡ್ತಾರೆ ಎಲ್ಲೋ ಕೇಳ್ತೀರಾ ಅಂತ. ಓಕೆ, ಇರ್ಲಿ, ಅದು ಕೂಡ ಪ್ರವಾದನಿಗೆ ಸಂಬಂಧಪಟ್ಟ ಇಸ್ರೇಲ್ ಪ್ರವಾದನಿಗೆ ಒಂದ್ ಪಾಯಿಂಟ್ ಇಟ್ಕೊಳ್ಳೋಣ. ಓಕೆ, ಬೇರೆ ಅಶ್ವನಾ ಇದ್ರ ಬಗ್ಗೆ ನೀ ಏನಾದ್ರು ಆಳವಾದ ವಿಷಯಗಳು ದೊಡ್ಡ ಯಾವ ಸ್ಟಡಿ ಇದ್ರು ಬೇಕಾದ್ರೆ ಮಾಡಿದ್ವಲ್ಲ, ಅದನ್ನ ಕಲಿತು ಕಲಿಯೋದು ಬಹಳ ಇದೆ ಅಂತ ಅಂತ. ಓಕೆ ಓಕೆ ಓಕೆ, ಇಲ್ಲ ಇಲ್ಲ ಆಕ್ಚುಲಿ ನಾನು ನಾನಾಗ್ಲಿ ಬ್ರದರ್ ಆಗ್ಲಿ ನಿಮ್ಮ ಅಭಿಪ್ರಾಯದ ಮೇರೆಗೆ ನಾವು ಮಾಡ್ತಿರೋದು, ನಿಮ್ಮ ಆತ್ಮೀಕ ವಿಷಯಗಳಿಗೆ ಪ್ರಯೋಜನವಾಗಿ ನಾನೇನೋ ಒಂದು ಡಿಸೈಡ್ ತಂತ ಇರ್ತೀನಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀನಿ ಅದಕ್ಕಿಂತ ಹೆಚ್ಚಾಗಿ ನನಗೆ ಇದಿಷ್ಟ ಅದನ್ನೇ ಮಾಡ್ತೀನಿ, ನೀವೆಲ್ಲ ಕುತ್ಕೊಂಡು ಕೇಳ್ಬೇಕಂತ ನನಗೆ ಇಷ್ಟ ಅಲ್ಲ. ನನಗೆ ನಾನು ನಿಮ್ಮೆಲ್ಲರ ಅಭಿಪ್ರಾಯ ಹೇಗಿರುತ್ತೆ, ನಿಮ್ಮೆಲ್ಲರಿಗೆ ಯಾವುದು ಈ ಪ್ರಯೋಜನವಾಗಿರುತ್ತೆ ಬಯಸ್ತಿರೋ ಅದ್ರ ಮೇಲೆ ಮಾಡ್ಬೇಕಂತ ಅಷ್ಟೇ. ಸದೇ ಪ್ರಕಾರ ಖಂಡಿತ ಮಾಡೋಣ, ಈಗ ಅಭಿಪ್ರಾಯ ಇರೋದ್ರೆ ಇನ್ನು ಡೀಪ್ ಆದ ವಿಷಯಗಳ ತರ ಸಾಲ್ವ್ ಆದ ವಿಷಯಗಳನ್ನ ಇಂಪ್ಲಿಮೆಂಟ್ ಮಾಡೋಣ, ಅದು ಕ್ವಿಜ್ ಆಗಿರ್ಬೇಕಷ್ಟೇ, ಕ್ವಿಜ್ನ ಚೇಂಜ್ ಮಾಡಕ್ ಆಗಲ್ಲ ಈಗ ಅಷ್ಟೇ. ಓಕೆ, ಅದೇ ತರ ಮಾಡೋಣ. ಓಕೆನಾ? ಸೊ ಬೇರೆ ಏನಾದ್ರು ಇದ್ರೆ ಹೇಳಿ, ಮುಗಿಸ್ಬಿಡೋಣ, ಇನ್ನೊಂದು 1 ಮಿನಿಟ್ ಅಲ್ಲಿ ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ. ಸೊ ಬೇರೆ ಏನಾದ್ರು ಏನಾದ್ರು ಹೇಳ್ತೀರಾ, ಏನಾದ್ರು ಇಂಪಾಯಿಂಟ್ ಇದೆಯಾ, ಅನಿಸಿಕೆ ಇದೆಯಾ? ಈ ಕ್ವಿಜ್ ದಿನ ಇಷ್ಟು ದಿವಸ ಕೇಳ್ತಾ ಇರ್ತೀರಾ, ಇಷ್ಟು ದಿನ ಈ ರೀತಿ ಮಾಡ್ಬೇಕು ಅನಿಸ್ತಾ ಇರುತ್ತೆ ಹೇಳಿ. ಎಸ್, ಯಾರೋ ಏನೋ ಹೇಳ್ಬೇಕಂತ ಬಂದ್ರಿ, ಸುವರ್ಣಷ್ಟು ಹೇಳಿ. ಏನಿಲ್ಲ ಬ್ರದರ್, ಇವಾಗ ನಮ್ದು ರೆಗ್ಯುಲರ್ ಸ್ಟಡಿಲಿ ಇಬ್ರು ಹೋಗ್ತಾ ಇದೆ, ಅದೇ ತರ ಬೇರೆ ಚಾಪ್ಟರ್ಸ್ ಸ್ಟಡಿ ಬುಕ್ ಸ್ಟಡಿ ಆತರ ತಗೊಳ್ಳಿ ಬ್ರದರ್. ಇಲ್ಲ ಅಂತಂದ್ರೆ ಆ ಒಂದು ವಾರದಲ್ಲಿ ಬುಕ್ ಸ್ಟಡಿ ಕಂಪ್ಲೀಟ್ ಆಯ್ತು ಅಂದ್ರೆ ಒಂದೊಂದು ಟಾಪಿಕ್ ತಗೊಂಡು ಒಂದೊಂದು ಸಬ್ಜೆಕ್ಟ್ ಕೊಡಿ ಬ್ರದರ್, ಅದು ನಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಡಿಫ್ರೆಂಟ್ ಟೈಪ್ ಆಫ್ ನೇಮ್ ತಗೊಂಡು ಒಂದೊಂದು ರೀತಿಲಿ ಕೊಡುವಾಗ ಅದು ನಮ್ಗೆ ತುಂಬಾ ಯೂಸ್ಫುಲ್ ಇದೆ ಬ್ರದರ್.
ಇಲ್ಲ ಟಾಪಿಕ್ ಒಂದು ಡಿಫ್ರೆಂಟ್ ಆಗಿ ಒಂದು ಟಾಪಿಕ್ ನೇಮ್ ತಗೊಂಡು ಅದ್ರ ಅಂಡರ್ ಅಲ್ಲಿ ಸಬ್ಜೆಕ್ಟ್ ತೆಗಿಯೋತರ ಬ್ರದರ್. ಬುಕ್ ಸ್ಟಡಿ ಇಲ್ಲ ಅಂದ್ರೆ, ಬುಕ್ ಸ್ಟಡಿ ಇಲ್ಲ ಅಂದ್ರೆ ಸೊ ಈ ತರ ಕಂಟಿನ್ಯೂ ಮಾಡಿ ಬ್ರದರ್. ಆದ್ರೆ ಆ ದಿನನ ವೇಸ್ಟ್ ಮಾಡೋದ್ ಬೇಡ ಅಂತ, 1 ಅವರ್ ನಾವ್ ವೇಟ್ ಮಾಡ್ತಾ ಇರ್ತೀವಿ ಬ್ರದರ್ 8 to 9 o'clock. ಸೊ ಆ ಟೈಮ್ ವೇಸ್ಟ್ ಆಗದೆ ನಮ್ಗೆ ಒಂದ್ ಸಬ್ಜೆಕ್ಟ್ ಸಿಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನನ್ಗೆ ಫುಲ್ ಬಿಸಿನೇ, ಎಲ್ಲಾ ಸಬ್ಜೆಕ್ಟ್ ಹೋಗ್ತಾನೆ ಇರುತ್ತೆ, ಬಟ್ ನಾನು ಕನ್ನಡ ಸಬ್ಜೆಕ್ಟ್ ಕೇಳಕ್ಕೋಸ್ಕರನೇ 8 to 9 ವೇಟ್ ಮಾಡ್ತಾ ಇರ್ತೀನಿ ಬ್ರದರ್. ಅದ್ರಲ್ಲೂ ನನ್ಗೆ ಎಕ್ಸ್ಪೆಷಲಿ ಥರ್ಸ್ಡೇ ಮಾತ್ರ ಮಿಸ್ ಮಾಡ್ಕೊಳಕ್ ಇಷ್ಟನೇ ಆಗಲ್ಲ. ಕ್ವಿಜ್ ಮಾತ್ರ ನೋ ರಿಪ್ಲೇಸ್ಮೆಂಟ್ ಬ್ರದರ್. ಓಕೆ ಓಕೆ ಸರಿ ಇಷ್ಟ, ಅದೇನು ಬದಲಾವಣೆ ಇಲ್ಲ. ಈಗ ನನಗೇನಂದ್ರೆ ಈಗ ಏನೇ ಕೆಲ್ಸಗಳಿದ್ರು ನಮ್ಮ ನಾನೇನ್ ಡಿಸೈಡ್ ಮಾಡಂಗಿಲ್ಲ, ನಿಮ್ಮೆಲ್ಲ ಡಿಸೈಡ್ ನಾ ನಿಮ್ಮೆಲ್ಲ ಒಪ್ಪಿಗೆನ ರಾಜು ಬೆದರಿಗೆ ಹೇಳಿ ಅವ್ರೇನ್ ಡಿಸೈಡ್ ಮಾಡ್ತಾರೆ ಅದು ಫೈನಲೈಸ್ ಆಗುತ್ತೆ. ಅದೇ ತರ ಏನು ಇಬ್ರು ಸ್ಟಡೀಸ್ ಇನ್ನೊಂದ್ ಹೇಳ್ಬೋದ ಬ್ರದರ್? ಹೇಳಿ ಹೇಳಿ ಇಷ್ಟ. ಮೊದ್ಲು ನಮ್ಮ ಈಗ ಹೊಸದಾಗಿ ಬಂದಂತ ಸಹೋದರಿಗೆ ಒಂದು ಟ್ರೈನಿಂಗ್ ಕೊಡ್ತಾ ಇದ್ರಲ್ಲ ಬ್ರದರ್, ಹೌದೌದು ಚೆನ್ನಾಗಿತ್ತು. ಚೆನ್ನಾಗಿತ್ತು ಬ್ರದರ್. ಯಾಕಂದ್ರೆ ಇದರಲ್ಲಿ ಎಷ್ಟು ಕೇಳ್ತಾನೆ ಇರ್ತೀವೋ ಆ ಸಬ್ಜೆಕ್ಟ್ ನ ಬ್ರದರ್ಸ್ ತೆಗಿತಾ ಇದ್ರೆ ಅವ್ರಿಗೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಮತ್ತೆ ಅವರು ಸಬ್ಜೆಕ್ಟ್ ನ ಪ್ರಿಪೇರ್ ಮಾಡೋದಕ್ಕೆ ಅವ್ರಿಗೆ ಒಂದು ಇಂಟ್ರೆಸ್ಟ್ ಬರುತ್ತೆ ಬ್ರದರ್. ನೋಡಿ ನಮ್ಮಿದ್ರಲ್ಲಿ ಬ್ರದರ್ಸ್ ಲಿಸ್ಟ್ ಅನ್ನು ತಗೊಂಡಾಗ ಒಂದ್ ಇವತ್ ನೋಡಿ ಒಂದ್ 4-5 ಜನ ಬಂದಿದ್ದಾರೆ ಅಲ್ವಾ. ಈಗ ನಾನು ಅದನ್ನ ಮಾತಾಡ್ತೀನಿ, ಸಿಸ್ಟರ್ಸ್ ಕೂಡ ಒಂದು ಟ್ರೈನಿಂಗ್ ಈ ತರ ಮಾತಾಡಂಗಿದ್ರೆ ಅದನ್ನ ಕಂಟ್ರೋಲ್ ಆಗುತ್ತೆ, ಯಾಕಂದ್ರೆ ನೀವೆಲ್ಲ ಇರ್ತೀರಾ. ಅದೇನೋ ಒಂಥರ ನೋಡೋಣ. ಸೊ ಅದು ಅದು ಏನಂದ್ರೆ ಸಿಸ್ಟರ್, ಈಗ ನನ್ಗೆ ಇಬ್ರು ಸ್ಟಡಿ ಇದೆಯಲ್ಲ, ಇಬ್ರು ಸ್ಟಡಿ ಮುಗಿದು ಆಮೇಲೆ ಅದ್ ಪ್ಲಾನ್ ಅಂತ ಪ್ಲಾನ್ ಮಾಡೋಣ. ಓಕೆ ಬ್ರದರ್, ನನಗೆ ಇರೋದು ಎರಡೇ ಆಪ್ಷನ್, ಯಾಕಂದ್ರೆ ನಾನು ಒಂದು ಕ್ವಿಜ್ ಮತ್ತೆ ಇಬ್ರು, ಅದಕ್ಕಿಂತ ಹೆಚ್ಚಾಗಿ ಇದ್ ಮಾಡಕ್ ಆಗಲ್ಲ. ಇಬ್ರು ಸ್ಟಡಿ ಮುಗಿದ್ಮೇಲೆ ನೀವ್ ಹೇಳಿದ್ನ ಪ್ಲಾನ್ ಏನ್ ಮಾಡೋಣ, ಮತ್ತೆ ಇಂಪ್ಲಿಮೆಂಟ್ ಮಾಡಕ್ಕೆ ಮತ್ತೆ ಏನ ಪ್ಲಾನ್ ಮಾಡೋಣ. ಓಕೆನಾ? ಓಕೆ ಬ್ರದರ್, ಖಂಡಿತ ಇದ್ರಲ್ಲಿ ನಾ ಮೈಂಡ್ ಇಟ್ಕೊಂಡಿರ್ತೀನಿ, ಅದನ್ನ ಮಾಡಕ್ಕೆ ನಾವು ಪ್ರಯತ್ನ. ಓಕೆ ಮೇಘಿಷ್ಟರೇ, ಆ ಪ್ರವಾದನೆಗಳ ಬಗ್ಗೆ ಮಾತಾಡಿ ಬ್ರದರ್. ನೀವು ಬೇಸಿಕ್ ಕ್ಲಾಸ್ ಅಲ್ಲಿ ಪ್ರವಾದನೆ ಬಗ್ಗೆ ಹೇಳಿದ್ರಿ, ಈಗ ಈಗಿನ ಕಾಲದಲ್ಲಿ ಪ್ರವಾದನೆ ಹೇಳ್ತಾರೆ, ಪ್ರೊಫೆಸಿ ಹೇಳ್ತಾರೆ ಈ ಪಾಸ್ಟರ್ಸ್ ಗಳೆಲ್ಲ. ಈಗ ನಾನು ಅದು ಪ್ರವಾದನೆಗಳಂದ್ರೆ ಅದಕ್ಕೆ ನನಗೆ ಎರಡು ಮೈಂಡ್ ಇತ್ತು, ಒಂದು ಕ್ವಿಜ್ ನಿಮ್ಗೆ ಮಾಡಬೇಕಂದ್ರೆ ಕಂಟಿನ್ಯೂ ಮಾಡೋಣ, ಇಲ್ಲಾಂದ್ರೆ ಥರ್ಡ್ ವ್ಯಾಲ್ಯೂಮ್ ತೆಗಿತಾ ಇದ್ರೆ ಯಾರು ಬ್ರದರ್ ರಾಜು ಬೈ ತೆಗಿತಾ ಇದ್ರೆ ಥರ್ಡ್ ವ್ಯಾಲ್ಯೂಮ್. ಇಲ್ಲ ಇಲ್ಲ ಬ್ರದರ್, ಅದು ಅದು ಪ್ಲಾನ್ ಇತ್ತು ಅಂದ್ರೆ ನೋಡೋಣ, ಅದು ನೋಡೋಣ ಫ್ಯೂಚರ್ ನೋಡೋಣ. ಬ್ರದರ್ ಸಿಕ್ಸ್ ವಾಲ್ಯೂಮ್ ಪ್ಲಸ್ ಅವ್ರ ಕ್ವೆಶನ್ ಬುಕ್ ಆ ತರ ಚೇಂಜ್ ಮಾಡಿ ತೆಗಿತಾರೆ, ಸಮ್ ಟೈಮ್ಸ್ ರೆವಲ್ಯೂಷನ್ ಕೂಡ ಅವರು ಮಾಡ್ತಾ ಇದ್ರು ಬ್ರದರ್. ನನ್ಗೆ ಅದು ಪ್ಲಾನ್ ಇತ್ತು. ಓಕೆ ಈಗ ಸದ್ಯಕ್ಕೆ ಏನ್ ಬೇಡ, ಈಗ ಏನಿದೆ ಅದು ಮಾಡ್ಕೊಂಡು ಹೋಗೋಣ, ನೋಡೋಣ ಸ್ವಲ್ಪ ದಿನ ಆಗ್ಲಿ. ಮತ್ತೆ ಇಬ್ರು ಶ್ರೀ ಮುಗಿದ್ಮೇಲೆ ಇಂಥ ಪ್ಲಾನ್ ಎಲ್ಲ ಮಾಡೋಣ. ಇಬ್ರು ಶ್ರೀ ಮುಗಿದ್ಮೇಲೆ ಒಂದ್ಸರಿ ಏನ್ ಮಾಡೋಣ, ನೀವೆಲ್ಲರೂ ಹೇಳಿ ಮತ್ತೆ ನನಗೆ ದೇವ್ರ ಕೃಪೆಯಿಂದ ಅವಕಾಶ ಏನಂತ ನನಗೆ ಕೊಟ್ಟರು ಅಂದ್ರೆ ಅವಾಗ ಅದ್ರ ಬಗ್ಗೆ ನಾವು ಡಿಸೈಡ್ ಮಾಡೋಣ. ಓಕೆನಾ? ಓಕೆ ಬ್ರದರ್, ಓಕೆ ರೈಟ್, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು, ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಈ ಹೊಸ ವರ್ಷದಲ್ಲಿ, ಹೊಸ ಒಂದು ನಿರ್ಧಾರಗಳನ್ನ ತಗೊಂಡು ದೇವ್ರಿಗೋಸ್ಕರ ನೀವು ಇನ್ನೂ ಹೆಚ್ಚಾಗಿ ಬೆಳೀರಿ. ನೀವು ಬೆಳೆಯೋದನ್ನ ನೋಡಿ ನಾವು ಸಂತೋಷ ಪಡ್ಬೇಕು, ದೇವ್ರಿಗೂ ಸಂತೋಷ ಆಗ್ಬೇಕು. ನಮ್ಮ ನಾವು ನಿಮ್ಮ ಸೇವಕರಾಗಿದ್ದೀವಿ, ನಿಮ್ಗೆ ಎಷ್ಟು ಕೆಲಸ ಮಾಡ್ಬೇಕಂತ ದೇವ್ರು ನಮ್ಗೆ ಕೊಟ್ಟಿರೋವರೆಗೂ ನಾವು ಖಂಡಿತ ನಿಮ್ಗೋಸ್ಕರ ಕೆಲಸ ಮಾಡ್ತೀವಿ. ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸೊ ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಮುಗಿಸೋಣ. ನಮ್ಮ ಮಧ್ಯದಿರುವಂತ ರವಿ ಬ್ರದರ್ ಪ್ರಾರ್ಥನೆ.